ಹಾಯ್ ಫ್ರೆಂಡ್ಸ್, ಇವತ್ತು ನಾವು 2019-20 ಸಾಲಿನ ಆರ್ಥಿಕ ಸಮೀಕ್ಷೆ ಅಂದರೆ ಎಕನಾಮಿಕ್ ಸರ್ವೆ ಅಂತ ಕರಿತೀವಿ. ಇದನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎಕನಾಮಿಕ್ ಸರ್ವೆಯನ್ನು ಯಾರು ಮಾಡೋದು, ಇದನ್ನು ಭಾರತ ಸರ್ಕಾರದ ಯಾವ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಮಾಡೋದು, ದಟ್ ಈಸ್ ದಿ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅನ್ನುವಂಥದ್ದು, ಇದು ಬರೋದು ಯಾವ ಸಚಿವಾಲಯದ ಅಡಿಯಲ್ಲಿ, ಇದು ಬರೋದು ಮಿನಿಸ್ಟ್ರಿ ಆಫ್ ಫೈನಾನ್ಸ್, ವಿತ್ತ ಸಚಿವಾಲಯದ ಅಡಿಯಲ್ಲಿ ಬರೋದು, ಅಂಡರ್ ದಿ ಗವರ್ನಮೆಂಟ್ ಆಫ್ ಇಂಡಿಯಾ. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ದಿ ಎಕನಾಮಿಕ್ ಸರ್ವೆ. ಸೊ ಆರ್ಥಿಕ ಸಮೀಕ್ಷೆಯನ್ನು ಕೇಂದ್ರ ಬಜೆಟ್ನ ಹಿಂದಿನ ದಿವಸ ಮಂಡಿಸಲಾಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಮೊನ್ನೆ ಫೆಬ್ರವರಿ 1 ಬಜೆಟನ್ನು ಮಂಡನೆ ಮಾಡಿದರು. ಜನವರಿ 31, 1 ಡೇ ಬಿಫೋರ್ ದಿ ಜನರಲ್ ಬಜೆಟ್ ಏನಿದೆ ಅವತ್ತು ಆರ್ಥಿಕ ಸಮೀಕ್ಷೆಯನ್ನು ಮಂಡನೆ ಮಾಡ್ತಾರೆ. ಇನ್ನು ನೆಕ್ಸ್ಟು ಆರ್ಥಿಕ ಸಮೀಕ್ಷೆಯನ್ನು ಕೂಡ ನಮ್ಮ ಬಜೆಟ್ ಥರನೇ ಸಂಸತ್ತಿನ ಎರಡೂ ಸದನಗಳಲ್ಲಿ ಇದನ್ನು ಮಂಡಿಸಲಾಗ್ತದೆ. ಇನ್ನು ಆರ್ಥಿಕ ಸಮೀಕ್ಷೆಯನ್ನು ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರು, ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂತ ಕರಿತೀವಿ. ಸೊ ಚೀಫ್ ಎಕನಾಮಿಕ್ ಅಡ್ವೈಸರ್, ಇವರ ಒಂದು ನೇತೃತ್ವದಲ್ಲಿ ಇದನ್ನು ತಯಾರಿ ಮಾಡ್ತಾರೆ. ಮತ್ತು 1964 ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಬೇರೆ ಬೇರೆಯಾಗಿ ಮಂಡನೆ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ 1964 ಮೊದಲು ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಸಪ್ರೇಟಾಗಿಯೇ ಮಂಡನೆ ಮಾಡ್ತಾ ಇರಲಿಲ್ಲ, ಅದನ್ನು ಕೂಡೇ ಮಾಡ್ತಾ ಇದ್ದರು. 64 ಇದನ್ನು ಸಪ್ರೇಟಾಗಿ ಮಂಡನೆ ಮಾಡೋಕ್ಕೆ ಶುರು ಮಾಡಿದರು. ಮುಂದುವರೆದಂತೆ ಈ ಒಂದು ಆರ್ಥಿಕ ಸಮೀಕ್ಷೆಯ ಉದ್ದೇಶ ಏನು, ಇದರ ಉದ್ದೇಶ ಏನಂತಂದರೆ ಕಳೆದ ಆರ್ಥಿಕ ವರ್ಷದಲ್ಲಿ ಆದಂಥ ಬದಲಾವಣೆಗಳೇನೇನಿದಾವ, ಮತ್ತು ಆದಂಥ ಅಭಿವೃದ್ಧಿ ಯೋಜನೆಗಳು, ನೆಕ್ಸ್ಟ್ ಅವುಗಳನ್ನು ಪರಾಮರ್ಶೆ ಮಾಡೋದು, ಇದರ ಜೊತೆಗೆ ಮುಂದೆ ತೆಗೆದುಕೊಳ್ಬೇಕಾದಂಥ ಕ್ರಮಗಳ ಕುರಿತು ಕೂಡ ಡಿಸ್ಕಸ್ ಮಾಡೋದು. ಇಲ್ಲಿ ಒಂದು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು, ಫಾರ್ ಎಕ್ಸಾಂಪಲ್ ಇಲ್ಲಿ ಬಜೆಟ್ಟು, ಈಗಾಗಲೇ ನಮಗೆ ಬಜೆಟ್ ಬಂದಿದೆ. ಸೊ ಬಜೆಟ್ಟು ಮತ್ತು ಎಕನಾಮಿಕ್ ಸರ್ವೆ ಇವೆರಡಕ್ಕೆ ಏನು ಡಿಫ್ರೆನ್ಸ್ ಇದೆ? ಎಕನಾಮಿಕ್ ಸರ್ವೆ ಅಂತಂದರೆ ಕಳೆದ ವರ್ಷದಲ್ಲಾದಂತಹ ಕೆಲವೊಂದು ಯೋಜನೆಗಳ ಅಭಿವೃದ್ಧಿಗಳನ್ನು ಪರಾಮರ್ಶೆ ಮಾಡೋದು. ಸೊ ಯಾವ ಯೋಜನೆಗೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ, ಯಾವ ರೀತಿ ಅದು ವರ್ಕ್ ಆಗ್ತಾ ಇದೆ, ಯಾವುದು ವರ್ಕ್ ಆಗ್ತಾ ಇಲ್ಲ, ಅದು ವರ್ಕ್ ಆಗದೇ ಇರೋ ಕಾರಣಗಳೇನು, ಮತ್ತು ಇದು ವರ್ಕ್ ಆಗುವಂಗೆ ಮಾಡೋದಕ್ಕೆ ಸರ್ಕಾರದ ಮುಂದಿರತಕ್ಕಂಥ ಸವಾಲುಗಳೇನು, ಇದು ಮುಂದಿನ ದಿನಗಳಲ್ಲಿ ನೀತಿ ನಿರೂಪಕರು ಅಂದರೆ ಪಾಲಿಸಿ ಮೇಕರ್ಸ್ IAS ಅವ್ರಿಗೇನಾಗೋದು, ಇದು ಮುಂದಿನ ದಿನಗಳಲ್ಲಿ ಯೋಜನೆ ಮಾಡೋಕ್ಕೆ ಎಲ್ಲ ದತ್ತಾಂಶಗಳು ಹೆಲ್ಪ್ ಆಗೋದು. ಅಂದರೆ ಹಿಂದಿನ ವರ್ಷದ ಪರ್ಫಾರ್ಮೆನ್ಸನ್ನು ನಮಗೆ ಎಕನಾಮಿಕ್ ಸರ್ವೆ ತೋರಿಸಿಕೊಡೋದು. ಇಲ್ಲಿ ಎಲ್ಲ ಅಥೆಂಟಿಕ್ ಆದಂಥ ಡೇಟಾಗಳು ನಿಮಗೆ ಕಾಣಿಸಿಕ್ತು, ಡೇಟಾ ಸಿಕ್ತು. ಆದರೆ ಬಜೆಟ್ ಹಂಗಲ್ಲ, ಬಜೆಟಲ್ಲಿ ಏನಂತಂದರೆ ಈ ಎಕನಾಮಿಕ್ ಸರ್ವೆ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಯಾವುದಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀವಿ, ಯಾವ ಯೋಜನೆಗೆ ನಾವು ದುಡ್ಡು ಕಡಿಮೆ ಮಾಡ್ತಾ ಇದ್ದೀವಿ, ಯಾವುದಕ್ಕೆ ಎಷ್ಟು ನಾವು ಒತ್ತು ಕೊಡ್ತಾ ಇದ್ದೀವಿ, ಇವೆಲ್ಲ ಬಜೆಟ್. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಬಜೆಟ್ ಅನ್ನೋದು ಫ್ಯೂಚರಿಸ್ಟಿಕ್. ಸೊ ಎಕನಾಮಿಕ್ ಸರ್ವೆ ಅನ್ನೋದು ಇದು ಸ್ವಲ್ಪ ಹಿಂದಿನ ವರ್ಷದ ಅಂಕಿಅಂಶಗಳನ್ನು ಹೇಳುವಂಥದ್ದು. ಇನ್ನು ಮುಖ್ಯ ಆರ್ಥಿಕ ಸಲಹೆಗಾರರು, ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂತ ಏನು ಕರಿತೀವಿ, ಇವರು ಇದನ್ನು ಮಂಡನೆ ಮಾಡೋದು. ಸೊ ಇಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರರು ಯಾರಿರ್ತಾರೆ, ಇವರು ಸರ್ಕಾರದವರೇ ಇರ್ತಾರೆ. ಹೆಚ್ಚಾಗಿ ಗೌರ್ಮೆಂಟಲ್ಲಿ ಸೀನಿಯರ್ IAS ಆಫೀಸರ್ಸ್ ಏನಿರ್ತಾರೆ, ಇವರನ್ನೇ ಆರ್ಥಿಕ ಸಲಹೆಗಾರರನ್ನಾಗಿ ಮಾಡಿರ್ತಾರೆ. ಅಕಸ್ಮಾತ್ ಇವರು ಇರಲಿಲ್ಲ ಅಂತಂದರೆ ಹೊರಗಿನವರು ಇರ್ತಾರೆ. ಹೊರಗಿನವರು ಅಂತಂದರೆ ಸರ್ಕಾರೇತರ, ಹೊರಗಿನ ಇರತಕ್ಕಂಥ ಎಕನಾಮಿಕ್ ಎಕ್ಸ್ಪರ್ಟ್ಗಳನ್ನು ಕರ್ಕೊಂಬಂದು ಅವರನ್ನು ಮುಖ್ಯ ಆರ್ಥಿಕ ಸಲಹೆಗಾರನಾಗಿ ಮಾಡ್ತಾರೆ. ಈಗ ಸದ್ಯ ಮುಖ್ಯ ಆರ್ಥಿಕ ಸಲಹೆಗಾರರು, ಅವ್ರದ್ದು ಫೋಟೋ ಕೂಡ ಇಲ್ಲಿದೆ, ಇವರ ಹೆಸರು ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಅಂತೆ. ಇವರು IAS ಆಫೀಸರ್ ಅಲ್ಲ, ಇವರು ಹೊರಗಿನವರು. ಇವತ್ತು ನಮ್ಮ ಮನಮೋಹನ್ ಸಿಂಗ್ ಅವರು ಇರ್ಬೋದು, ಓಕೆ. ಸೊ ಕೆಲವು ಜನ ಇದೇ ಥರ ಮುಖ್ಯ ಆರ್ಥಿಕ ಸಲಹೆಗಾರರು ಗೌರ್ಮೆಂಟ್ ಹೊರಗಿನವರೂ ಇದ್ದಾರೆ, ಕೆಲವು ಜನ ಸರ್ಕಾರದವರನ್ನೇ ಇರ್ತಾರೆ, ಅಂದರೆ IAS ಆಫೀಸರ್ಸನ್ನು ಇರ್ತಾರೆ. ನೆಕ್ಸ್ಟು ಮುಖ್ಯ ಆರ್ಥಿಕ ಸಲಹೆಗಾರರು ಇವರು ಯಾರಿಗೆ ಒಂದು ರಿಪೋರ್ಟನ್ನು ಕೊಡೋದು, ಇವರು ರಿಪೋರ್ಟನ್ನು ಕೊಡೋದು ಡೈರೆಕ್ಟಾಗಿ ವಿತ್ತ ಸಚಿವಾಲಯ, ಫೈನಾನ್ಸ್ ಮಿನಿಸ್ಟ್ರಿಗೆ ಇವರು ಒಂದು ರಿಪೋರ್ಟನ್ನು ಕೊಡ್ತಾ ಹೋಗ್ತಾರೆ. ಇದರ ಜೊತೆಗೆ ಮುಖ್ಯ ಆರ್ಥಿಕ ಸಲಹೆಗಾರರು ಇವರು ಮತ್ತೇನೇನು ಕೆಲಸಗಳು, ಮಾರುಕಟ್ಟೆಯಲ್ಲಾದಂಥ ಬದಲಾವಣೆಗಳ ಕುರಿತು ಇವರು ಹೇಳ್ತಾ ಹೋಗ್ತಾರೆ. ಸೊ ಇವತ್ತು ಮಾರ್ಕೆಟ್ ಟ್ರೆಂಡ್ ಹೆಂಗಿದೆ, ಅದರ ಮುಂದೆ ಏನೇನು ಸವಾಲುಗಳಿದಾವೆ, ಮತ್ತು ಇವತ್ತು ಜಾಗತಿಕವಾಗಿ ನಾವು ಈಗಾಗಲೇ ನೋಡಿದ್ದೀವಿ ಪೆಟ್ರೋಲಿಯಂ ದರಗಳು ದಿನೇ ದಿನೇ ಏರ್ತಾ ಇದ್ದಾವೆ, ಪೆಟ್ರೋಲಿಯಂ ದರಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ನೇರವಾದಂಥ ಪರಿಣಾಮವನ್ನು ಬೀರ್ತಾವೆ, ಅದರ ಒಂದು ಪರಿಣಾಮ ಎದುರಿಸೋಕ್ಕೆ ನಾವು ಯಾವ ರೀತಿ ಸನ್ನದ್ಧರಾಗಬೇಕು, ಈ ಎಲ್ಲ ವಿಷಯಗಳ ಕುರಿತಾಗಿ ಸರ್ಕಾರಕ್ಕೆ ಸಲಹೆಯನ್ನು ಯಾರು ಕೊಡೋದು, ಮುಖ್ಯ ಆರ್ಥಿಕ ಸಲಹೆಗಾರರು. ಸೊ ಹೀಗಾಗಿ ಇದೊಂದು ಭಾಳ ಜವಾಬ್ದಾರಿಯುತ ಹುದ್ದೆ ಅಂತಲೇ ಹೇಳ್ಬೋದು. ಇನ್ನು ಮುಂದುವರೆದಂತೆ ಈ ವರ್ಷ ಏನು ನಮ್ಮ ಆರ್ಥಿಕ ಸಮೀಕ್ಷೆ ಬಂದಿದೆ, ಎಕನಾಮಿಕ್ ಸರ್ವೆ, ಇದರದ್ದು ಮುಖ್ಯ ಥೀಮ್ ಅಂತಂದರೆ ಅದರ ಉದ್ದೇಶ, ಅದರದ್ದು ಏನಂತ ಇದೆ ಅಂತಂದರೆ ವೆಲ್ತ್ ಕ್ರಿಯೇಷನ್. ಸೊ ವೆಲ್ತ್ ಕ್ರಿಯೇಷನ್ ಅನ್ನುವಂಥ ಒಂದು ಥೀಮಿಂದ ಈ ಒಂದು ಆರ್ಥಿಕ ಸಮೀಕ್ಷೆಯನ್ನು ಇಲ್ಲಿ ಮಂಡನೆ ಮಾಡಿದ್ದಾರೆ.
ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ನೀವು ನೆನಪಿಟ್ಕೊಂಡಿರ್ಬೇಕು, ಈ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಕೆಲವೊಂದು ಮಾತುಗಳನ್ನು ಉಲ್ಲೇಖ ಮಾಡಿದ್ದಾರೆ, ಒಂದು ಕೋಟ್ ಉಲ್ಲೇಖ ಮಾಡಿದ್ದಾರೆ. ಆ ಕೋಟ್ ಏನಂತಂದರೆ, ಅರ್ನ್ ವೆಲ್ತ್, ದೆರ್ ಇಸ್ ನೋ ಶಾರ್ಪರ್ ಸ್ಟೀಲ್ ಟು ಕಟ್ ಡೌನ್ ದ ಫಾಯ್ಸ್ ಕನ್ಸೀಟ್. ಇದನ್ನು ಹೇಳಿದವರು ಯಾರು, ತಿರುವಳ್ಳುವರ್, ತಮಿಳು ಕವಿ, ಶ್ರೇಷ್ಠ ಕವಿ ತಿರುವಳ್ಳುವರ್. ಕನ್ನಡದಲ್ಲಿ ಯಾವ ಥರ ನಾವು ಕುವೆಂಪು ಅವರು ಇದ್ದಾರೆ ಅದೇ ಥರ ಇವರು ತಮಿಳಲ್ಲಿ ತಿರುವಳ್ಳುವರ್. ಇವ್ರದ್ದೊಂದು ಬುಕ್ ಇದೆ, ಅದರ ಹೆಸರು ತಿರುಕುರಲ್ ಅಂತ ಇದೆ. ಈ ತಿರುಕುರಲ್ ಬುಕ್ಕಲ್ಲಿ ಈ ಮಾತನ್ನು ಇವರು ಹೇಳಿದರು, ಅರ್ನ್ ವೆಲ್ತ್, ದೆರ್ ಇಸ್ ನೋ ಶಾರ್ಪರ್ ಸ್ಟೀಲ್ ಟು ಕಟ್ ಡೌನ್ ದಿ ಫಾಯ್ಸ್ ಕನ್ಸೀಟ್. ಅಂದರೆ ನಿಮ್ಮ ವೈರಿಗಳ ಆಲೋಚನೆಗಳನ್ನು ಮೀರಿ ನೀವು ಬೆಳಿಬೇಕಂತಂದರೆ ನಿಮಗಿರ್ತಕ್ಕಂಥ ಏಕೈಕ ವೆಪನ್ ಅಥವಾ ಒಂದು ಸ್ಟೀಲ್ ಯಾವುದಂತಂದರೆ ದಟ್ ಈಸ್ ದಿ ವೆಲ್ತ್, ಹಣವನ್ನು ಸಂಪಾದನೆ ಮಾಡಬೇಕು. ಸೊ ಇದನ್ನೇ ಒಂದು ಥೀಮ್ ಇಟ್ಕೊಂಡು ಎಕನಾಮಿಕ್ ಸರ್ವೆಯನ್ನು ತಗೊಂಬಂದಿದ್ದಾರೆ. ಎಕನಾಮಿಕ್ ಸರ್ವೆ ಟೋಟಲ್ ಆಗಿ ಎರಡು ಪಾರ್ಟ್ ಇರ್ತಾವೆ. ಸೊ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ. ಸೊ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂದಲ್ಲಿ ಸೊ ಇದು ನಮಗೆ ಸಿಗ್ತಾ ಹೋಗೋದು. ಸೊ ಪಾರ್ಟ್ ಒನ್ ಏನಿದೆ ಇದೊಂದು 300 ಪೇಜ್ ಇದೆ. ಸೊ ಪಾರ್ಟ್ ಟೂ ಏನಿದೆ ಇದು ಒಂದು 300 ಪೇಜ್ ಇದೆ. ಸೊ ಇದೆಲ್ಲ ಓದಬೇಕಾದಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ನೋಡ್ಕೊಂಡು ಹೋದರೆ ಸಾಕು. ಸೊ ಇಲ್ಲಿ ಮೊದಲೇದಾಗಿ ಎಕನಾಮಿಕ್ ಸರ್ವೆಯಲ್ಲಿ ಹೇಳ್ತಾ ಇದ್ದಾರೆ ಅಗತ್ಯ ವಸ್ತುಗಳ ಕಾಯ್ದೆ ಕುರಿತಾಗಿ ಹೇಳ್ತಾ ಇದೆ. ಏನು ಅಗತ್ಯ ವಸ್ತುಗಳ ಕಾಯ್ದೆ ಅಂತಂದರೆ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಅಂತ ಕರಿತೀವಿ. ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಅಂತಂದರೆ ಇದು 1955 ಬಂದಂಥ ಕಾಯ್ದೆ. ಈ ಕಾಯ್ದೆ ಭಾಳ ಹಳೆಯದಾಗಿದೆ, ಇದನ್ನು ಹೊಸದು ಮಾಡಬೇಕಂತೇಳಿ ಯಾರು ಹೇಳ್ತಾ ಇದ್ದಾರೆ, ಆರ್ಥಿಕ ಸಮೀಕ್ಷೆ ಒಳಗಡೆ ಹೇಳ್ತಾ ಇದ್ದಾರೆ. ಯಾಕೆ ಮೊದಲೇದು ಅಗತ್ಯ ವಸ್ತುಗಳ ಕಾಯ್ದೆ ಯಾಕೆ ಬೇಕು? ಅಗತ್ಯ ವಸ್ತುಗಳು, ದಿನನಿತ್ಯದ ವಸ್ತುಗಳು, ಇದರೊಳಗಡೆ ನಮಗೆ ಔಷಧಿ ಇರ್ಬೋದು ಅಥವಾ ಇದರ ಜೊತೆಗೆ ಗೊಬ್ಬರ ಇರ್ಬೋದು, ಕಾಳುಗಳು ಇರ್ಬೋದು, ಗೊಬ್ಬರ ಇರ್ಬೋದು, ಕಾಳುಗಳು ಇರ್ಬೋದು ಅಥವಾ ಅಡುಗೆ ಎಣ್ಣೆ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಇಂಥ ಎಲ್ಲ ವಸ್ತುಗಳು ದಿನನಿತ್ಯ ಜನರಿಗೆ ಬೇಕಾಗಲೇ ಇರುವಂತಹ ಒಂದು ವಸ್ತುಗಳನ್ನು ನಾವು ಅಗತ್ಯ ವಸ್ತುಗಳಂತ ಕರಿತೀವಿ. ಇವುಗಳ ಕೊರತೆ ಯಾವತ್ತು ಆರ್ಥಿಕತೆ ಒಳಗಡೆ ಆಗಬಾರ್ದು. ಇವುಗಳನ್ನು ಅಕಸ್ಮಾತ್ ಆಗಿ ರೇಟ್ ಹೆಚ್ಚು ಕಡಿಮೆ ಮಾಡಿ ಜನರಿಗೆ ತೊಂದರೆ ಮಾಡಬಹುದಂತಕ್ಕಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರ 1955 ಒಂದು ಕಾಯ್ದೆಯನ್ನು ತಗೊಂಬಂದರು, ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಆಫ್ 1955 ಅಂತ ಕರಿತೀವಿ. ಈ ಕಾಯ್ದೆಯ ಪ್ರಕಾರ ಏನಾಗೋದು, ಯಾರೇ ವ್ಯಾಪಾರಿಗಳು ಔಷಧಿಗಳು, ಗೊಬ್ಬರಗಳು, ಕಾಳು, ಪೆಟ್ರೋಲಿಯಂ ಇವನ್ನ ಅಕ್ರಮವಾಗಿ ಸಂಗ್ರಹ ಮಾಡೋದು ಅಥವಾ ಮಾರ್ಕೆಟಲ್ಲಿ ರೇಟ್ ಹೆಚ್ಚಾಗೋತನ ಅವನ್ನ ಅಕ್ರಮ ದಾಸ್ತಾನು ಮಾಡೋದು, ಬೇಡಿಕೆ ಪೂರೈಕೆಯೊಳಗಡೆ ಸೊ ಒಂದು ಇಂಬ್ಯಾಲೆನ್ಸನ್ನು ಮಾಡೋದು, ಈ ರೀತಿ ಮಾಡಿ ಗ್ರಾಹಕರನ್ನು ಮೋಸ ಮಾಡ್ತಾ ಇದ್ರು ಅಂತಂದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಈ ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬಂದರು. ಸೊ ಯಾವಾಗ ನಮಗೆ ಈ ಒಂದು ಅಗತ್ಯ ವಸ್ತುಗಳ ಕಾಯ್ದೆ ನಮಗೆ ಹೆಲ್ಪಿಗೆ ಬರೋದು ಯಾವಾಗ ಅಂತಂದರೆ, ಫಾರ್ ಎಕ್ಸಾಂಪಲ್ ಪ್ರವಾಹ ಬಂತು ಅಥವಾ ಬರಗಾಲ ಬಂತು ಅಥವಾ ಇಂಥ ಕೆಲವೊಂದು ನೈಸರ್ಗಿಕ ವಿಕೋಪಗಳಾದಾಗ ಈ ಒಂದು ಎಸೆನ್ಷಿಯಲ್ ಕಮೋಡಿಟೀಸ್ನ ಕೊರತೆ ಉಂಟಾಗ್ತದೆ. ಈ ಕೊರತೆ ಆದಾಗ, ಈ ಒಂದು ವಸ್ತುಗಳ ಕೊರತೆ ಅಂದರೆ ಸಪ್ಲೈ ಕಡಿಮೆ ಆಯಿತು ಅಂತಂದರೆ ಆಟೋಮೆಟಿಕಲಿ ಏನಾಗೋದು, ಡಿಮ್ಯಾಂಡ್ ಜಾಸ್ತಿ ಆಗೋದು. ಸೊ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತಂದರೆ ಆಟೋಮೆಟಿಕಲಿ ಪ್ರೈಸ್ ಕೂಡ ಜಾಸ್ತಿ ಆಗೋದು. ಸೊ ವಸ್ತುಗಳ ಬೆಲೆಗಳು ಜಾಸ್ತಿ ಆಯಿತು ಅಂತಂದರೆ ಬಡವರಿಗೆ, ಸಾಮಾನ್ಯ ಜನರಿಗೆ ಅದನ್ನು ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಆವಾಗ ಸರ್ಕಾರ ಏನು ಮಾಡೋದು, ತಾನೇ ಮೂತುವರ್ಜಿ ವಹಿಸಿ, ಮಧ್ಯಸ್ಥಿಕೆಯನ್ನು ವಹಿಸಿ ಈ ಬೆಲೆಯನ್ನು ನಿಯಂತ್ರಣ ಮಾಡೋದು. ಅಂದರೆ ಸಪ್ಲೈ ಯಾಕೆ ಕಡಿಮೆ ಆಗಿದೆ, ಕೆಲವು ಜನ ಇಲ್ಲೀಗಲ್ ಆಗಿ ಸ್ಟೋರ್ ಮಾಡ್ಕೊಂಡಿದ್ದಾರೆ, ಈ ಸ್ಟೋರ್ ಮಾಡ್ಕೊಂಡಿದ್ದೆ ಅಂತ ತಗ್ಸೋದು. ಸೊ ಇಂಥದ್ದು ಮಾಡೋಕ್ಕೆ ಅಗತ್ಯ ವಸ್ತುಗಳ ಕಾಯ್ದೆ ಬಂತು. ಆದರೆ ಈಗ ಈ ಕಾಯ್ದೆ ಭಾಳ ಹಳೆಯದಾಗಿದೆ ಅಂಥೇಳಿ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. ಯಾಕೆ ಯಾಕೆ ಈ ಕಾಯ್ದೆ ಹಳೆಯದಾಗಿದೆ ಅಂತಂದರೆ, ಇವತ್ತು ಮಾರ್ಕೆಟ್ ಬೇಸ್ಡ್ ಇಕಾನಮಿ ಇದೆ. ಮಾರ್ಕೆಟ್ ಬೇಸ್ಡ್, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಸಪ್ಲೈ ಕಡಿಮೆ ಆಯ್ತಂದರೆ ಡಿಮ್ಯಾಂಡ್ ಜಾಸ್ತಿ ಆಗ್ತೈತಿ, ರೇಟ್ ಜಂಪ್ ಆಗ್ತಾವೆ. ಸಪ್ಲೈ ಜಾಸ್ತಿ ಇತ್ತು ಅಂತಂದರೆ ಡಿಮ್ಯಾಂಡ್ ಕಡಿಮೆ ಆಗೋದು, ರೇಟ್ ಕೂಡ ಕಡಿಮೆ ಆಗೋದು. ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಮಾರ್ಕೆಟ್ ಹೋಗ್ತಾ ಇದೆ. ಪ್ರತಿಯೊಂದರಲ್ಲೂ ಗೌರ್ಮೆಂಟ್ ಇವತ್ತು ಇಂಟರ್ವ್ಯೂನ್ ಮಾಡಬಾರ್ದು, ಇದೊಂದು ಹಳೆ ಕಾಯ್ದೆ ಇದೆ. ಮತ್ತು ಇದ್ರ ಜೊತೆಗೆ ಇನ್ನೊಂದೇನಾಗ್ತಾ ಇದೆ, ಈಗ ಒಬ್ಬನು ವ್ಯಾಪಾರಿ ಇದ್ದಾನೆ, ಅವನು ಯಾವುದೋ ಒಂದು ವಸ್ತುವನ್ನು, ಫಾರ್ ಎಕ್ಸಾಂಪಲ್ ಅವನು ಈರುಳ್ಳಿಯನ್ನು ಬೆಳೆದಿದ್ದಾನೆ, ಈರುಳ್ಳಿ ಈಗ ಸದ್ಯಕ್ಕೆ ರೇಟ್ ಇಲ್ಲ, ಮುಂದೆ ನಾನು ರೇಟ್ ಬಂದಾಗ ಮಾರ್ತೀನಿ ಅಂತೇಳಿ ಅವನು ದಾಸ್ತಾನು ಮಾಡಿದ. ಅವನ ಕಡೆ ಒಂದು ಗೋಡವನ್ ಇದೆ, ಅಲ್ಲಿ ಈರುಳ್ಳಿಯನ್ನು ಇಟ್ಟಿದ್ದಾನೆ, ಮುಂದಿನ ತಿಂಗಳು ಮಾರಿದ್ರಾಯ್ತಂತೆ. ಬಟ್ ಇಲ್ಲಿ ಅವನು ಒಳ್ಳೆಯ ಉದ್ದೇಶಕ್ಕಾಗಿ ಇಟ್ಟಿದ್ದಾನೆ. ಬಟ್ ಮಾರ್ಕೆಟಲ್ಲೇನು ರೇಟು ಜಂಪ್ ಆಗಲಿ ಅಥವಾ ಮಾರ್ಕೆಟ್ ಬ್ಲ್ಯಾಕ್ ಮಾರ್ಕೆಟ್ ಮಾಡೋಕ್ಕೇನು ಇಟ್ಟಿಲ್ಲ, ಒಳ್ಳೆಯ ಉದ್ದೇಶಕ್ಕಾಗಿ ಇಟ್ಟಿದ್ದಾನೆ. ಆದರೆ ಇಲ್ಲಿ ಕೆಲವು ಜನ ಅಧಿಕಾರಿಗಳು ಬಂದು, ಇಲ್ಲ ನೀನು ಸಕ್ರಮವಾಗಿ ಇದನ್ನು ಇಟ್ಟಿಲ್ಲ, ಅಕ್ರಮವಾಗಿ ನೀನು ದಾಸ್ತಾನು ಮಾಡಿದೀಯಾ, ನಿನ್ನ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ, ಇಂಥ ಹರಾಸ್ಮೆಂಟ್ ಕೂಡ ನಡೀತಾ ಇದೆ. ಹೀಗಾಗಿ ವ್ಯಾಪಾರಸ್ಥರಿಗೆ ಏನಾಗ್ತಾ ಇದೆ, ಸೊ ಇದು ಬಹಳ ಗೊಂದಲವನ್ನು ಉಂಟು ಮಾಡಿದೆ. ಸೊ ಅಂದರೆ ಇಲ್ಲಿ ಈ ಕಾಯ್ದೆ ಒಳಗಡೆ ಯಾವುದು ಅಕ್ರಮ ದಾಸ್ತಾನು, ಯಾವುದು ಅಕ್ರಮ ದಾಸ್ತಾನು ಮತ್ತು ಸಕ್ರಮ ದಾಸ್ತಾನು,
ಈ ಎರಡೂದ್ರ ನಡುವೆ ಒಂದು ಡಿಫ್ರೆನ್ಸು ಈ ಕಾಯ್ದೆ ಒಳಗಡೆ ಸರಿಯಾಗಿ ಇಲ್ಲ. ಅಕ್ರಮ ಸಕ್ರಮ ಡಿಫ್ರೆನ್ಸು ಕರೆಕ್ಟಾಗಿ ಅವರು ಮೆನ್ಷನ್ ಮಾಡಿಲ್ಲ, ಡಿಫೈನ್ ಮಾಡಿಲ್ಲ. ಸೊ ಹೀಗಾಗಿ ಈ ಕಾಯ್ದೆಯನ್ನು ಮಿಸ್ಯೂಸ್ ಕೂಡ ಕೆಲವು ಜನ ಅಧಿಕಾರಿಗಳು ಮಾಡ್ಕೋತಾ ಇದ್ದಾರೆ. ಸೊ ಹೀಗಾಗಿ ಅಗತ್ಯ ವಸ್ತುಗಳ ಕಾಯ್ದೆ ಏನಿದೆ ಇದನ್ನು ನಾವು ಚೇಂಜ್ ಮಾಡಬೇಕು, ಭಾಳ ಹಳೆ ಕಾಯ್ದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ನೀವು ಒಂದು ಕೇಳಿರಬೇಕು, ಆನಿಯನ್ ರೇಟ್. ಸೊ ಆನಿಯನ್ ಉಳ್ಳಾಗಡ್ಡಿ ರೇಟು ಇತ್ತೀಚೆಗೆ ಜಾಸ್ತಿ ಆಗಿತ್ತು, 150 ರೂಪಾಯಿವರೆಗೂ ಹೋಗಿತ್ತು. ಸೊ ಆ ಸಂದರ್ಭದಲ್ಲಿ ಗೌರ್ಮೆಂಟ್ ಏನು ಮಾಡಿದ್ರು, ಈಜಿಪ್ತಿಂದ ಇರ್ಬೋದು ಬೇರೆ ಬೇರೆ ದೇಶಗಳಿಂದ ಈರುಳ್ಳಿಯನ್ನು ತರಿಸ್ಕೊಟ್ರು. ಸೊ ಇಲ್ಲಿ ಅಕಾಲಿಕ ಮಳೆ ಇರ್ಬೋದು, ಪ್ರವಾಹ ಇರ್ಬೋದು, ಇವೆಲ್ಲದರಿಂದ ನಮ್ಮಲ್ಲಿ ಸಪ್ಲೈ ಕಡಿಮೆ ಆಗಿತ್ತು. ಸಪ್ಲೈ ಕಡಿಮೆ ಆಗಿತ್ತು, ಸಾಕಷ್ಟು ಜನ ಈ ಒಂದು ಪ್ರವಾಹದಿಂದ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿದ್ರು. ಹೀಗಾಗಿ ನಮಗೆ ಇದು ಜಾಸ್ತಿ ಆಗಿತ್ತು. ಅವಾಗ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ನಾವು ಇವನ್ನು ತರಿಸಿ ಇಲ್ಲಿ ಚೆನ್ನಾಗಿ ಅದನ್ನು ಸಪ್ಲೈ ಮಾಡಿದ್ರು. ಈಗೇನಾಗ್ತಾ ಇದೆ, ಬೆಲೆ ನಾರ್ಮಲ್ ಬರ್ತಾ ಇದೆ. ಅಂದರೆ ಕೆಲವೊಂದು ತುರ್ತು ಪರಿಸ್ಥಿತಿಯಲ್ಲಿ ಗೌರ್ಮೆಂಟು ಮಧ್ಯಸ್ಥಿಕೆ ವಹಿಸ್ಬೇಕು. ಆದರೆ ಒಂದು ಇಂಪಾರ್ಟೆಂಟ್ ಏನಂತಂದರೆ, ಯಾವುದು ಅಕ್ರಮ ದಾಸ್ತಾನು ಸಕ್ರಮ ದಾಸ್ತಾನು ಅನ್ನೋದು ಈ ಕಾಯ್ದೆ ಒಳಗಡೆ ಇಲ್ಲ. ಹೀಗಾಗಿ ಇದು ಚೇಂಜ್ ಆಗಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ಇಲ್ಲಿ ಎಕನಾಮಿಕ್ ಸರ್ವೆಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದಂತೆ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಇವತ್ತು ಭಾರತ ದೇಶ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ, 5th largest ಇಕಾನಮಿ ಇನ್ ದ ವರ್ಲ್ಡ್. ನೆನ್ಪಿಟ್ಕೊಂಡಿರ್ಬೇಕು. ಮತ್ತು ಮೊದಲ 4 ಪ್ಲೇಸಲ್ಲಿ ಯಾರಿದ್ದಾರೆ, ಮೊದಲನೇದು ಪ್ಲೇಸಲ್ಲಿ ಅಮೇರಿಕ ಇದೆ, ಎರಡನೇದರಲ್ಲಿ ಚೈನಾ ಇದೆ, ಮೂರನೇದು ಜಪಾನ್ ಇದೆ, 4 ಜರ್ಮನಿ, ನೆಕ್ಸ್ಟು ಭಾರತ ದೇಶ. 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ನಮ್ದಿವತ್ತಿದೆ. ಸೊ ಇವತ್ತು ನಮ್ಮ ಆರ್ಥಿಕ ಶಕ್ತಿಯ ಒಟ್ಟು ಮೌಲ್ಯ ಎಷ್ಟಿದೆ ಅಂತಂದರೆ $2.9 trillion. $2.9 trillion. ಟ್ರಿಲಿಯನ್ಗೆ 12 0 ಬರ್ತಾವ, ನೆನ್ಪಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಅಮೇರಿಕಾ ದೇಶ ಇದೆ, ಅಮೇರಿಕಾದ್ದು $21.4 trillion ಇದ್ದರೆ ಚೈನಾದ್ದು $14.1 trillion ಇದೆ. ಇನ್ನು ಜಪಾನ್ $5.2 trillion ಇದ್ದರೆ ಜರ್ಮನಿ $3.9 trillion ಇದೆ. ಈ ಒಂದು ಡೇಟಾನ ನೀವು ಒಂದು ಕಡೆ ಬರೆದಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಇದನ್ನು ಎಕನಾಮಿಕ್ ಸರ್ವೆಯಿಂದ ಡೈರೆಕ್ಟಾಗಿ ನಾನು ಕೂಡ ತಗೊಂಡ್ಕೊಂಡಿರುವಂಥದ್ದು. ಸೊ ಇದರ ಜೊತೆಗೆ 2025 ಒಳಗಾಗಿ ನರೇಂದ್ರ ಮೋದಿ ಅವರದೊಂದು ಗುರಿ ಇದೆ, ದಟ್ ಈಸ್ $5 trillion ಇಕಾನಮಿ. ಸೊ ನಾವು $5 trillion ಆರ್ಥಿಕತೆ ಮಾಡ್ತೀವಿ ಅಂತ ಹೇಳಿದ್ರು. ಅಂದರೆ ಈಗ ನಾವು 2.9 ಇದ್ದೀವಿ, 2.9 $5 trillion ಹೋಗುವಂಥ ಒಂದು ಸವಾಲು ನಮ್ಮ ಮುಂದೆ ಇದೆ. ಇದಕ್ಕಾಗಿ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಕೂಡ ಹೇಳಿದ್ದಾರೆ, ಅದೇ ರೀತಿ ಆರ್ಥಿಕ ಸಮೀಕ್ಷೆಯಲ್ಲಿ ಕೂಡ ಹೇಳಿದ್ದಾರೆ. ಏನಂತೇಳಿ, ನಾವು ಈಗಾಗಲೇ ಸ್ಪೆಂಡಿಂಗ್ ಜಾಸ್ತಿ ಮಾಡ್ತಾ ಇದ್ದೀವಿ, ಗೌರ್ಮೆಂಟ್ ಸ್ಪೆಂಡಿಂಗ್ ಜಾಸ್ತಿ ಮಾಡ್ತಾ ಇದೆ. ಅಂದರೆ ಮೂಲಸೌಕರ್ಯ ಅಭಿವೃದ್ಧಿ ಇರ್ಬೋದು, ರೋಡ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಸಾಕಷ್ಟು ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಮಗೆ ಒಂದು ಕಡೆ ವಿತ್ತೀಯ ಕೊರತೆ ಆಗ್ತಾ ಇದೆ. ಇವತ್ತು ವಿತ್ತೀಯ ಕೊರತೆ ಅಂತ ಕರಿತೀವಿ. ವಿತ್ತೀಯ ಕೊರತೆ ಅಂತಂದರೆ ಇಂಗ್ಲೀಷಲ್ಲಿ ಫಿಸ್ಕಲ್ ಡೆಫಿಸಿಟ್. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಗೌರ್ಮೆಂಟ್ಗೆ ಒಂದು 100 ರೂಪಾಯಿ ಆದಾಯ ಕೊಟ್ಟಿವಿ. ಸೊ ಗೌರ್ಮೆಂಟ್ಗೆ ನಾವು 100 ರೂಪಾಯಿನ ಆದಾಯ ಕೊಡ್ತೀವಿ, ಈ ಗೌರ್ಮೆಂಟು ಇದೇ 100 ರೂಪಾಯಿನ ವಾಪಸ್ ಮತ್ತೆ ಬಜೆಟ್ ರೂಪದೊಳಗಡೆ ಜನರಿಗೆ ಕೊಡಬೇಕು. ಬಟ್ ವಾಪಸ್ ಕೊಡಬೇಕಾದಾಗ ಗೌರ್ಮೆಂಟ್ 100 ರೂಪಾಯಿ ಕೊಡ್ತಾ ಇಲ್ಲ, ನಮಗೆ 103.3 ಕೊಡ್ತಾ ಇದೆ. ನಾವು ಕೊಟ್ಟಿದ್ದಕ್ಕಿಂತ 3.3 ರುಪೀಸ್ ಎಕ್ಸ್ಟ್ರಾ ಕೊಡ್ತಾ ಇದೆ ಫಾರ್ ಎವ್ರಿ 100 ರುಪೀಸ್. ಇದನ್ನು 3.3% ಅಂದರೆ ಸೆಂಟ್ ಅಂತಂದರೆ 100. ಪ್ರತಿ 100 ರೂಪಾಯಿಗೆ 3.3 ರೂಪಾಯಿ ಗೌರ್ಮೆಂಟ್ ಹೆಚ್ಚಿಗೆ ಕೊಡ್ತಾ ಇದೆ. ಅಂದರೆ ಬೇರೆ ಕಡೆಯಿಂದ ಮಾರುಕಟ್ಟೆಯಿಂದ ಸಾಲವನ್ನು ಎತ್ತಿ ಅಲ್ಲಿಂದ ಇವತ್ತು ಜನರಿಗೆ ಕೊಡ್ತಾ ಇದೆ, ಜನಪರ ಕಲ್ಯಾಣ ಯೋಜನೆಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಕೊಡ್ತಾ ಇದೆ. ಯಾಕಂದರೆ ದೇಶದ ಅಭಿವೃದ್ಧಿ ಆಗಲಿ, ದಿನೇ ದಿನೇ ನಾವು ಕೊಡೋದನ್ನೇ ಜಾಸ್ತಿ ಆಗ್ತಾ ಇದೆ. ವಿತ್ತೀಯ ಕೊರತೆ ಆದರೂ ಕೂಡ ನಾವು ಅದನ್ನು ಲೆಕ್ಕಿಸದೆ ಇವತ್ತು ಗೌರ್ಮೆಂಟು ಜನರಿಗೆ ದುಡ್ಡು ಕೊಡ್ತಾ ಇದ್ದೀವಿ ಅಂತೇಳಿ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಯಾಕಂತಂದರೆ ಈ ಒಂದು ದುಡ್ಡು ಕೊಡೋದ್ರಿಂದನೇ ನಮ್ಮಲ್ಲಿ ಏನಾಗೋದು ಅಂತಂದರೆ ಜಾಬ್ಸ್ ಕ್ರಿಯೇಷನ್ ಆಗೋದು. ಜಾಬ್ ಕ್ರಿಯೇಷನ್ ಅಂತಂದರೆ ಡಿಮ್ಯಾಂಡ್ ಕ್ರಿಯೇಷನ್ ಆಗೋದು. ಇವತ್ತು ನಮ್ಮಲ್ಲಿ ಡಿಮ್ಯಾಂಡ್ ಕುಸಿದು ಹೋಗ್ಬಿಟ್ಟಿದೆ, ಬೇಡಿಕೆ ಅನ್ನೋದು ಕಡಿಮೆ ಆಗಿದೆ. ಯಾಕೆ ಬೇಡಿಕೆ ಕಡಿಮೆ ಆಗಿದೆ? ಜಾಬ್ ಇಲ್ಲ, ಪ್ರತಿ ಮನೆಯಲ್ಲಿ ಒಬ್ಬೊಬ್ಬರು ನಿರುದ್ಯೋಗಿಗಳಿದ್ದಾರೆ. ಇದರಿಂದ ಜನರ ಕೈಯಲ್ಲಿ ದುಡ್ಡಿಲ್ಲ, ಅಕಾಲಿಕ ಮಳೆ ಬರಗಾಲ ಇವೆಲ್ಲ ಇರೋದ್ರಿಂದ ಜನರ ಕೈಯಲ್ಲಿ ದುಡ್ಡಿಲ್ಲ. ಮತ್ತು ನೋಟ್ ಬ್ಯಾನು, GST ಅಂತ ಕೆಲವೊಂದು ಕ್ರಮಗಳಿಂದಾಗಿ ಜನ ಕನ್ಫ್ಯೂಷನ್ ಇಲ್ಲಿದ್ದಾರೆ. ಸೊ ಹೀಗಾಗಿ ಜನ ದುಡ್ಡನ್ನು ಹೊರಗಡೆ ತೆಗಿತಾ ಇಲ್ಲ. ಸೊ ಡಿಮ್ಯಾಂಡ್ ಕೂಡ ಕಡಿಮೆ ಇದೆ. ಸೊ ಹೀಗಾಗಿ ಡಿಮ್ಯಾಂಡನ್ನು ಬೂಸ್ಟ್ ಮಾಡೋಕ್ಕೆ ಈ ಒಂದು ನಿರ್ಧಾರನ ತೊಗೋತಾ ಇದ್ದೀವಿ. ಸ್ಪೆಂಡಿಂಗ್ ಮೋರ್ ಆನ್ ಇಕಾನಮಿ, ಸ್ಪೆಂಡಿಂಗ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮಲ್ಲಿ ಏನಾಗೋದು, ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಾ ಹೋಗೋದು, ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಮುಂದುವರೆದಂತೆ ಇನ್ನು ಶಿಕ್ಷಣದ ಕುರಿತಾಗಿ ಎಜುಕೇಷನ್ ಬಗ್ಗೆ ಎಕನಾಮಿಕ್ ಸರ್ವೆ ಏನು ಹೇಳ್ತಾ ಇದೆ. ಎಜುಕೇಷನ್ ಬಗ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ನಮಗೆ ಸಾಮಾನ್ಯವಾಗಿ ಗೊತ್ತಿದೆ ದಿನೇ ದಿನೇ ಎಜುಕೇಷನ್ ಕಾಸ್ಟ್ಲಿ ಆಗ್ತಾ ಹೋಗ್ತಾ ಇದೆ. ಒಂದು ದೇಶ ಬೆಳವಣಿಗೆ ಆಗಬೇಕಾದಾಗ ಅಲ್ಲಿ ಎಜುಕೇಷನ್ ಮತ್ತು ಹೆಲ್ತ್ ಎಲ್ಲರಿಗೂ ಕ್ವಾಲಿಟಿ ಎಜುಕೇಷನ್, ಕ್ವಾಲಿಟಿ ಹೆಲ್ತು ಆಲ್ಮೋಸ್ಟ್ ಕಡಿಮೆ ರೇಟಲ್ಲಿ ಸಿಗಬೇಕು.
ಬಟ್ ಇವತ್ತೇನಾಗ್ತಾ ಇದೆ, ಎಜುಕೇಷನ್ ಮತ್ತು ಹೆಲ್ತು ರೇಟ್ ಜಾಸ್ತಿ ಆಗ್ತಾ ಇದೆ. ಬಡವರಿಗೆ ಒಂದು, ಶ್ರೀಮಂತರಿಗೆ ಒಂದು. ಬಡವರಿಗೇ ಒಂದು ರೀತಿ ಎಜುಕೇಷನ್ ಇದೆ, ಶ್ರೀಮಂತರಿಗೆ ಒಂದು ರೀತಿ ಎಜುಕೇಷನ್ ಇದೆ. ಬಡವರಿಗೆ ಒಂದು ಹೆಲ್ತ್ ಫೆಸಿಲಿಟಿ ಇದೆ, ಶ್ರೀಮಂತರಿಗೆ ಒಂದು ಹೆಲ್ತ್ ಫೆಸಿಲಿಟಿ ಇದೆ. ಇದು ಆಗಬಾರ್ದು. ಯಾಕಂದರೆ ಮಾನವ ಸಂಪನ್ಮೂಲವನ್ನು ಬೆಳೆಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥ ಎರಡು ಅಂಶಗಳು ಇವಾಗಿದ್ದರೂ ಸರ್ವರಿಗೂ ಸಮಾನವಾಗಿ ಸಿಗಬೇಕು. ಆದರೆ ಇವತ್ತು ಸ್ವಲ್ಪ ಇಲ್ಲಿ ಏರುಪೇರು ಆಗ್ತಾ ಇದೆ. ಅದನ್ನೇ ಇಲ್ಲಿ ಆರ್ಥಿಕ ಸಮೀಕ್ಷೆ ಕೂಡ ಹೇಳಿದೆ. ಏನಂತೇಳಿ, ಅತಿಯಾದ ಶುಲ್ಕದಿಂದ, ಸಾಕಷ್ಟು ಫೀಸು ತಗೊಳ್ಳೋದ್ರಿಂದ ಗುಣಮಟ್ಟದ ಶಿಕ್ಷಣ ದೊರೀತಾ ಇಲ್ಲ. ಬಡವರಿಗೆ ಶಿಕ್ಷಣನೇ ದೊರೀತಾ ಇಲ್ಲ, ಗುಣಮಟ್ಟದ ಶಿಕ್ಷಣ ಬಹಳ ದೂರ ಉಳಿತು. ಇದರ ಜೊತೆಗೆ ಇಲ್ಲಿ ಇನ್ನೊಂದು ಡೇಟಾ ಹೇಳಿದ್ದಾರೆ, 13.6% ಜನ, ಎಂಥವ್ರು ಇವರು, 13.6% ಜನ 3-35 ವರ್ಷದ ಒಳಗಿನವರು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣನೇ ಹಣಕಾಸಿನ ಕೊರತೆ. ಸಾಕಷ್ಟು ಜನರಿಗೆ ಇವತ್ತು ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸೋಕ್ಕಾಗ್ತಾ ಇಲ್ಲ. ಯಾಕಂತಂದರೆ ಕೈಗೆಟಕುವ ದರದಲ್ಲಿ ಇಲ್ಲ. ಅದರ ಜೊತೆಗೆ ಬಟ್ಟೆ ತಗೋಬೇಕು, ಪುಸ್ತಕ ತಗೋಬೇಕು, ಸ್ಟೇಷನರಿ ಇರ್ಬೋದು, ಎಲ್ಲದರಿಂದ ಶಿಕ್ಷಣ ದಿನೇ ದಿನೇ ದುಬಾರಿ ಆಗ್ತಾ ಹೋಗ್ತಾ ಇದೆ. ಶಿಕ್ಷಣ ಒಬ್ಬ ವ್ಯಕ್ತಿಗೆ ಎಜುಕೇಷನ್, ಸೊ ಶಿಕ್ಷಣ ಸರಿಯಾಗಿ ಇಲ್ಲ ಅಂತಂದರೆ ನಾಳೆ ಅವನು ಸರಿಯಾಗಿ ಒಂದು ಜಾಬ್ ಸಿಗೋದಿಲ್ಲ. ಜಾಬ್ ಸಿಗಲಿಲ್ಲ ಅಂತಂದರೆ ಅವನಿಗೆ ಏನಾಗೋದಿಲ್ಲ, ಒಬ್ಬ ಮಾನವ ಸಂಪನ್ಮೂಲ ಆಗಲಿಲ್ಲ, ಜಾಬ್ ಸಿಗಲಿಲ್ಲ ಅಂತಂದರೆ ಇನ್ನೂ ಎಕನಾಮಿಕಲಿ ಅವನು ಡಿಪ್ರೆಸ್ ಆಗ್ತಾ ಹೋಗ್ತಾನೆ. ಸೊ ಅವಾಗೇನಾಗೋದು, ದೇಶದ ಆರ್ಥಿಕತೆ ಒಳಗಡೆ ಅವನಿಗೆ ಪಾರ್ಟ್ ತೊಗೊಳಕ್ಕಾಗೋದಿಲ್ಲ. ಇದರಿಂದ ಎಷ್ಟೋ ಜನ ಇವತ್ತೇನಾಗ್ತಾ ಇದೆ, ಶಿಕ್ಷಣದಿಂದ ವಂಚಿತರಾಗಿ ಸರಿಯಾದ ಜಾಬಲ್ಲಿ ಸಿಗ್ತಾ ಇಲ್ಲ, ಕೌಶಲ್ಯ ಇಲ್ಲ. ಇದರಿಂದಾಗಿ ನಿರುದ್ಯೋಗ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ. ಮತ್ತು ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾದಂಗೆ ದೇಶದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರುವಂಥದ್ದು. ಮುಂದುವರೆದಂತೆ ಇನ್ನು ಸ್ಟಾರ್ಟಪ್ಸ್, ನವೋದ್ಯಮಗಳು ಅಂತ ಕರಿತೀವಿ. ಸೊ ಇಲ್ಲಿ ಕೆಲವು ನಿಯಮಗಳನ್ನು ಸಡಿಲಿಸಬೇಕಂತೇಳಿ ಕೊಟ್ಟಿದ್ದಾರೆ. ಯಾಕಂದರೆ ನಿಮಗೂ ಗೊತ್ತಿದೆ, ದಿನೇ ದಿನೇ ನಮ್ಮ ಜನಸಂಖ್ಯೆ ಏರ್ತಾ ಇದೆ. ಸೊ ಈಗಾಗಲೇ ನಮ್ಮ ಜನಸಂಖ್ಯೆ ಸಾಕಷ್ಟು ಏರಿದೆ. ಮತ್ತು ದೇಶದೊಳಗಡೆ ಇವತ್ತು 70% ಏನಿದ್ದಾರೆ ಅಂತಂದರೆ ಇವತ್ತು ಯುವ ಜನತೆ ಇದೆ. 15-35 ವರ್ಷದ ಒಳಗಿನವರು 70% ಇದ್ದಾರೆ ನಮ್ಮಲ್ಲಿ. ಇವತ್ತು 70% ಇರೋದ್ರಿಂದ ಎಲ್ಲರಿಗೂ ಜಾಬ್ಗಳನ್ನು ಕೊಡೋಕ್ಕೆ ಗೌರ್ಮೆಂಟ್ಗಂತೂ ಸಾಧ್ಯ ಇಲ್ಲ. ಗೌರ್ಮೆಂಟ್ ಅಂತೂ ದಿನೇ ದಿನೇ ಸಣ್ಣದಾಗ್ತಾ ಹೋಗ್ತಾ ಇದೆ. ಗೌರ್ಮೆಂಟು ಮುಂದಿನ ದಿನಗಳಲ್ಲಿ ಜಾಬ್ ಕೊಡೋದು ಇನ್ನೂ ಕಡಿಮೆ ಆಗ್ತಾ ಹೋಗೋದು. ಮತ್ತು ಇವರಿಗೆಲ್ಲ ಯಾರು ಜಾಬ್ ಕೊಡಬೇಕು? ಇವ್ರಿಗೆ ಜಾಬ್ ಕೊಡಬೇಕಂತಂದರೆ ಪ್ರೈವೇಟ್ ಕಂಪನಿಗಳು ಕೊಡಬೇಕು. ಪ್ರೈವೇಟ್ ಕಂಪನಿಗಳು ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಇತ್ತೀಚೆಗೆ ಕೆಲವು ಜನ ವಿದ್ಯಾರ್ಥಿಗಳು, ಯುವಕರು ಏನು ಮಾಡ್ತಾ ಇದ್ದಾರೆ, ಸೊ ಸ್ಟಾರ್ಟಪ್ಗಳನ್ನು ಶುರು ಮಾಡ್ತಾ ಇದ್ದಾರೆ. ಸ್ಟಾರ್ಟಪ್, ನವೋದ್ಯಮಗಳು, ಯಾರಿಗೆ ಕೌಶಲ್ಯ ಇದೆ, ಯಾವುದೋ ಒಂದು ಸ್ಕಿಲ್ ಇತ್ತು ಅಂತಂದರೆ ಅವರೇ ಸ್ಟಾರ್ಟಪ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಸ್ಟಾರ್ಟಪ್ಗಳನ್ನು ಮಾಡೋಕ್ಕೆ ಕೆಲವು ನಿಯಮಗಳೇನಿದಾವೆ ಬಹಳ ಒಂದು ಸಂಕೀರ್ಣತೆಯನ್ನು ತಂದು ಒದಗಿಸಿದ್ರು. ಅಲ್ಲಿ ಪರ್ಮಿಷನ್ ತೊಗೊಂಬರ್ರಿ, ಇಲ್ಲಿ ಪರ್ಮಿಷನ್ ತೊಗೊಂಬರ್ರಿ, ಈ ಥರ ಎಲ್ಲ. ಇಲ್ಲಿ ಒಂದು ಡೇಟಾ ಕೂಡ ಸುಬ್ರಹ್ಮಣ್ಯನ್ ಅವರು ಬರೆದಿದ್ದಾರೆ. ಏನಂತೇಳಿ, ಇವತ್ತು ಭಾರತದಲ್ಲಿ ಒಂದು ಯಾವುದೋ ಒಂದು ಸ್ಟಾರ್ಟಪ್ ಮಾಡಬೇಕಂದ್ರೆ ನಾವು 18 ದಿನ ಕಾಯಬೇಕು. 18 ದಿನ ಆದಮೇಲೆ ನಮಗೆ ಸ್ಟಾರ್ಟಪ್ ಮಾಡೋಕ್ಕೆ ಒಂದು ಪರ್ಮಿಷನ್ ಸಿಗಬಹುದು. ಆದರೆ ಇದೇ ನ್ಯೂಜಿಲ್ಯಾಂಡಲ್ಲಿ ನೀವು ಹೋದ್ರಿ ಅಂತಂದರೆ ಕೇವಲ 12 ಗಂಟೆ ಒಳಗಡೆ ಅವರು ಕೊಡ್ತಾ ಇದ್ದಾರೆ. ನಾವು 18 ದಿನದಲ್ಲಿ ಕೊಡುವಂಥ ಪರ್ಮಿಷನ್ ಅವನು 12 ದಿನದಲ್ಲಿ ಅಂದರೆ ಅವರು ಬಿಸ್ನೆಸ್, ಪ್ರೋ ಬಿಸ್ನೆಸ್ ಇದೆ ನ್ಯೂಜಿಲ್ಯಾಂಡ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೂ ಒಂದು ನಿಮಗೆ ಗೊತ್ತಿರಬೇಕು, ಇಲ್ಲಿ ಅರವಿಂದ್ ಸುಬ್ರಹ್ಮಣ್ಯನ್ ಅವರು ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಯಾವುದು? ದೆಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಹೋಟೆಲು, ಇನ್ನೊಂದು ಗನ್. ದೆಹಲಿ ಒಳಗಡೆ ನೀವು ಹೋಟೆಲ್ ಶುರು ಮಾಡ್ತೀರಿ ಅಂತಂದರೆ ಅವರು ನಿಮಗೆ 45 ಡಾಕ್ಯುಮೆಂಟ್ಗಳನ್ನು ಕೇಳ್ತಾರೆ, ಕಾಗದ ಪತ್ರಗಳನ್ನು ಕೇಳ್ತಾರೆ. ಇವನ್ನೆಲ್ಲ ತೊಗೊಂಬರ್ರಿ ಆಮೇಲೆ ಮಾಡೋಣಂತೆ. ಬಟ್ ಒಂದು ಗನ್ ತೊಗೋತೀವಿ, ನಾವು ಒಂದು AK-47 ತೊಗೋತೀವಿ ಅಂತಂದರೆ 19 ಡಾಕ್ಯುಮೆಂಟ್ಗಳನ್ನು ಕೇಳ್ತಾರೆ. ಅಂದರೆ ಇವತ್ತು ದೆಲ್ಲಿ ಒಳಗಡೆ ಗನ್ ತೊಗೊಳ್ಳೋದು ಈಸಿಯೇ ತೊರೆತು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಓಪನ್ ಮಾಡೋದು ಕಷ್ಟ ಆಗ್ತಾ ಇದೆ. ಸೊ ಹೀಗಿರೋದ್ರಿಂದ ನವೋದ್ಯಮಗಳು ಯಾವ ರೀತಿ ಬೆಳಿಬೇಕು? ಸೊ ಅದಕ್ಕೆ ನವೋದ್ಯಮಗಳು ಅವರಿಗೆಲ್ಲ ಉತ್ತೇಜನ ನೀಡೋ ಥರ ನೀವೊಂದು ನೀತಿಯನ್ನು ನಿರೂಪಿಸಬೇಕಂಥೇಳಿ ಇಲ್ಲಿ ಎಕನಾಮಿಕ್ ಸರ್ವೆಯಲ್ಲಿ ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನು ಆರ್ಥಿಕ ಸಮೀಕ್ಷೆ ಒಳಗಡೆ ಪ್ರಾಚೀನ ಭಾರತದ ಉಲ್ಲೇಖ ಮಾಡಿದ್ದಾರೆ. ಸ್ವಲ್ಪ ನಮ್ಮ ಏನ್ಷಿಯಂಟ್ ಇಂಡಿಯಾ ಬಗ್ಗೆ ಹೇಳಿದ್ದಾರೆ. ಕ್ರಿಸ್ತಪೂರ್ವ 4ನೇ ಶತಮಾನದ ಒಬ್ಬರು ಕವಿ, ಈಗಾಗಲೇ ನಾವು ಹೇಳಿದ್ದೀವಿ, ತಿರುವಳ್ಳುವರ್, ತಮಿಳು ಕವಿ ತಿರುವಳ್ಳುವರ್. ಅವರು ಬರೆದಂಥ ತಿರುಕುರಲ್ ಇರ್ಬೋದು ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ ಇರ್ಬೋದು. ಸೊ ಇವೆಲ್ಲ ಮಾರುಕಟ್ಟೆ ಆಧಾರಿತ ಆರ್ಥಿಕತೆಗೆ ಒತ್ತು ಕೊಟ್ಟಿದ್ದರು ಆಗಿನ ಕಾಲದಲ್ಲಿ. ಅಂದರೆ ಮಾರ್ಕೆಟ್ ಬೇಸ್ಡ್ ಇಕಾನಮಿ, ಡಿಪೆಂಡಿಂಗ್ ಅಪಾನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಹೀಗಾಗಿ ಆ ಕಾಲದಲ್ಲಿ ಭಾರತದ ಆರ್ಥಿಕತೆ ಉತ್ತುಂಗದಲ್ಲಿತ್ತು. ನಮ್ಮ ಪ್ರಾಚೀನ ಭಾರತದಲ್ಲಿ ನಿಮಗೂ ಗೊತ್ತಿರಬೇಕು, ಪ್ರಾಚೀನ ಭಾರತ ಒಂದು ಗತ ವೈಭವ, ಇಡೀ ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಶಕ್ತಿಗಳಲ್ಲಿ ಅವಾಗ ಭಾರತ ಕೂಡ ಇತ್ತು. ಆದರೆ ಸ್ವಾತಂತ್ರ್ಯ ನಂತರ ಇಲ್ಲೇನು ಬಂತು, ಸಮಾಜವಾದಿ ತತ್ವಗಳು ಬಂದು ಸೋಷಿಯಲಿಸ್ಟ್ ಇಕಾನಮಿ ಬಂತು. ಫಸ್ಟ್ 5-ಇಯರ್ ಪ್ಲ್ಯಾನು, ಸೆಕೆಂಡ್ 5-ಇಯರ್ ಪ್ಲ್ಯಾನು, ಥರ್ಡ್ 5-ಇಯರ್ ಪ್ಲ್ಯಾನು. ಇಲ್ಲಿ ನಾವು ಹೆಚ್ಚಾಗಿ ಕ್ಯಾಪಿಟಲಿಸ್ಟ್ ಕೊಡಲಿಲ್ಲ, ಅಂದರೆ ಮಾರುಕಟ್ಟೆ ಆಧಾರಿತ ಕೊಡಲಿಲ್ಲ, ಸಮಾಜವಾದಿ ಕೊಡ್ತಾ ಬಂದ್ವಿ. ಸೊ ಹೀಗಾಗೋದ್ರಿಂದ ಆರ್ಥಿಕತೆ ಕುಸಿತ ಬಂತು ಅಂತೇಳಿ ಇಲ್ಲಿ ಎಕನಾಮಿಕ್ ಸರ್ವೆ ಕೂಡ ಹೇಳ್ತಾ ಇದೆ.
ಸೊ ಇದನ್ನ ಅವರ ಅಭಿಪ್ರಾಯ. ಇಲ್ಲಿ ಒಂದೇನಾಯ್ತು ಅಂತಂದ್ರೆ, ಬಹಳಷ್ಟು ಜನ ನನಗೆ ನಿನ್ನೆ ಕ್ವಶನ್ ಕೂಡ ಕೇಳಿದ್ರು, ಸರ್ ಯಾಕೆ ಎಲ್ ಪಿ ಜಿ ಮಾಡೆಲನ್ನು ಸೊ 1947 ಯಾಕೆ ತರಲಿಲ್ಲ, ಅಥವಾ ಪಂಚವಾರ್ಷಿಕ ಯೋಜನೆ 1951-52 ಯಾಕೆ ತರಲಿಲ್ಲ? ಅವಾಗ ಅವ್ರಿಗೆ ಗೊತ್ತಿರಲಿಲ್ಲೇನು, ಪಿ ಸಿ ಮಹಲ್ ನೋಬೀಸ್ ಇರ್ಬೋದು, ಇವನ್ನ ವಿಶ್ವೇಶ್ವರಯ್ಯ ಅವರು ಇರ್ಬೋದು, ಯಾಕೆ ಅವಾಗ ತರಲಿಲ್ಲ? ಇದು ಅವ್ರಿಗೂ ಗೊತ್ತಿತ್ತು, ಮತ್ತು ಮಾರ್ಕೆಟ್ ಬೇಸ್ಡ್ ಇಕಾನಮಿ ಮತ್ತು ಕ್ಯಾಪಿಟಲಿಸ್ಟ್ ಅಪ್ರೋಚ್ ತರಬೇಕನ್ನೋದಿತ್ತು, ಮತ್ತು ಇದಕ್ಕೆ ಎಫ್ ಡಿ ಐ ಬೇಕು ಅನ್ನೋದು ಕೂಡ ಗೊತ್ತಿತ್ತು. ಬಟ್ ಎಫ್ ಡಿ ಐಯನ್ನು ನಾವು ಹೆಚ್ಚಾಗಿ 1991 ಅಲೋ ಮಾಡಲಿಲ್ಲ. ಯಾಕಂತಂದರೆ ಬೇರೆ ದೇಶದವರನ್ನು ಇಲ್ಲಿ ವ್ಯಾಪಾರಕ್ಕೆ ಬಿಡೋದು ಅಷ್ಟು ಈಸಿ ಇರಲಿಲ್ಲ. ಯಾಕಂದರೆ ಈಗಾಗಲೇ ಬೇರೆ ದೇಶದಿಂದ ವ್ಯಾಪಾರ ಮಾಡ್ತೀವಿ ಅಂಥೇಳಿ ಬಂದು ನಮ್ಮ ದೇಶವನ್ನು 300 ವರ್ಷಗಳ ಕಾಲ ಬ್ರಿಟಿಷರು ಆಳೋಗಿದ್ರು. ಸೊ ಈ ಒಂದು ಬ್ಯಾಡ್ ಹಿಸ್ಟ್ರಿ ನಮ್ಮಲ್ಲಿತ್ತು. ಸೊ ಹೀಗಾಗಿ ನಾವು ಅವ್ರನ್ನ ಅಲೋ ಮಾಡಲಿಲ್ಲ. ಬಟ್ 1991 ಏನಾಯಿತು, ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದೊಳಗಡೆ ಲಿಬರಲೈಜೇಷನ್, ಪ್ರೈವಟೈಜೇಷನ್ ಮತ್ತು ಗ್ಲೋಬಲೈಜೇಷನನ್ನು ತೊಗೊಂಬಂದರು. ಆವಾಗ ದೇಶ ಬಹಳ ಉತ್ತಂಗದ ಪರಿಸ್ಥಿತಿ ಒಳಗಡೆ ಬಂತು. ಮುಂದಿನ ದಿನಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಕೂಡ ಗರಿಗೆದರಕ್ಕೆ ಶುರುವಾದವು. ಅಂದರೆ ನಮ್ಮಲ್ಲಿ 1947 ಇಂದ 1991 ವರೆಗೆ ಇದ್ದಂತಹ ಕೆಲವೊಂದು ವಿಚಾರಗಳು ಆ ರೀತಿ ಇದ್ದವು. ಯಾಕಂದರೆ ಸಾಮಾಜಿಕವಾದ ಚಿಂತನೆಗಳು ಕೂಡ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರ್ತವೆ. ಇದನ್ನು ಕೂಡ ನಾವಿಲ್ಲಿ ಗಮನ ವಹಿಸಬೇಕಾಗ್ತದೆ. ಸೊ ಇನ್ನು ಮುಂದುವರೆದಂತೆ, ಸೊ ಚೀನಾ ಮಾದರಿ, ಇಲ್ಲಿ ಚೀನಾ ಮಾದರಿಯನ್ನು ನೀವು ಫಾಲೋ ಮಾಡಿರಿ ಅಂತೇಳಿ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಯಾವುದು ಚೀನಾ ಮಾದರಿ? ಚೀನಾ ಮಾದರಿ ಯಾವುದಂತಂದರೆ ನೆಟ್ವರ್ಕ್ ಪ್ರೊಡಕ್ಟ್ಸ್ ಅಂತ ಕರಿತೀವಿ. ಸೊ ನೆಟ್ವರ್ಕ್ ಪ್ರೊಡಕ್ಟ್ಸ್, ನೆಟ್ವರ್ಕ್ ಪ್ರೊಡಕ್ಟ್ಸ್ ಅಂತಂದರೆ ಏನು? ಸೊ ಇಲ್ಲಿ ಫಾರ್ ಎಕ್ಸಾಂಪಲ್, ಇವತ್ತು ನಮಗೆ ಆ್ಯಪಲ್ ಫೋನ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಆ್ಯಪಲ್ ಫೋನ್ ಎಲ್ಲರಿಗೂ ಗೊತ್ತಿದೆ, ಅಮೆರಿಕದ್ದು ಆ್ಯಪಲ್ ಫೋನ್. ಸೊ ಆ್ಯಪಲ್ ಫೋನದ್ದು ಮೈಕ್ರೋ ಪ್ರೊಸೆಸರ್ ಯಾರು ಮಾಡೋದು? ಅಮೆರಿಕದವ್ರು ಮಾಡ್ತಾರೆ. ಇದ್ರದ್ದು ಸ್ಕ್ರೀನನ್ನು ಯಾರು ತಯಾರು ಮಾಡೋದು? ಸೌತ್ ಕೊರಿಯಾದವರು ಮಾಡ್ತಾರೆ. ಇದ್ರದ್ದು ಸ್ಪೀಕರು ಮತ್ತು ಕ್ಯಾಮ್ರಾ ಯಾರು ಮಾಡೋದು? ಜಪಾನ್ ಅವ್ರು ಮಾಡೋದು. ಸೊ ಇಷ್ಟೆಲ್ಲ ಮಾಡಿ ಮೈಕ್ರೋ ಪ್ರೊಸೆಸರ್ ಅಮೇರಿಕಾದಿಂದ ಚೈನಾಗೆ ಬರೋದು, ಸ್ಕ್ರೀನು ಇದು ಚೈನಾಗೆ ಬರೋದು, ನೆಕ್ಸ್ಟ್ ಸ್ಪೀಕರ್ ಕ್ಯಾಮ್ರಾ ಇವು ಚೈನಾಗೆ ಬರೋದು. ಚೈನಾದಲ್ಲಿ ಇದನ್ನು ಅಸೆಂಬ್ಲಿ ಆಗಿ ಟೋಟಲ್ ನಿಮಗೆ ಆ್ಯಪಲ್ ಫೋನ್ ರೆಡಿ ಆಗೋದಲ್ಲಿ ಚೈನಾದಲ್ಲಿ ಆ್ಯಕ್ಚುಲಿ. ಓಕೆ, ಸೊ ಚೈನಾದಲ್ಲಿ ಯಾಕೆ ಮಾಡ್ತಾರೆ ಅಂತಂದರೆ ಇದನ್ನು ಅಸೆಂಬ್ಲಿ ಮಾಡೋಕ್ಕೆ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಬೇಕು. ಲೇಬರ್ ಭಾಳ ಚೀಪಾಗಿ ಚೈನಾದಲ್ಲಿ ಸಿಗೋದು, ಕಡಿಮೆ ದುಡ್ಡಿಗೆ ದುಡಿಯೋರ ಸಂಖ್ಯೆ ಭಾಳ ಇದೆ. ಸೊ ಹೀಗಾಗಿ ಇದನ್ನು ಚೈನಾದಲ್ಲಿ ಮಾಡ್ತಾರೆ. ಚೈನಾ ಜನರಿಗೆ ಜಾಬು ಸಿಕ್ಕಂಗಾಯಿತು, ಮತ್ತು ಚೈನಾದಿಂದ ನಾಳೆ ಆ್ಯಪಲ್ ಫೋನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆತಂದರೆ ಆ ದೇಶದವರು ಇವರಿಗೆ ಪೇಮೆಂಟ್ ಮಾಡಬೇಕಾದಾಗ ಡಾಲರಲ್ಲಿ ಕೊಡ್ತಾರೆ. ಸೊ ಡಾಲರ್ ಒಳಹರಿವು, ಡಾಲರ್ ಇನ್ಫ್ಲೋ ಕೂಡ ಚೈನಾಗೆ ಜಾಸ್ತಿ ಆಗೋದು. ಸೊ ಈ ಒಂದು ಮಾಡೆಲನ್ನು ಚೈನಾ ಇವತ್ತು ಮಾಡ್ತಾ ಇದ್ದಾರೆ. ಅಂದರೆ ಅವರೇನು ಮೈಕ್ರೋ ಪ್ರೊಸೆಸರು ರೆಡಿ ಮಾಡಿಲ್ಲ, ಸ್ಕ್ರೀನು ರೆಡಿ ಮಾಡಿಲ್ಲ, ಸ್ಪೀಕರು ರೆಡಿ ಮಾಡಿಲ್ಲ, ಬಟ್ ಅದನ್ನು ಅಸೆಂಬಲ್ ಮಾಡ್ತಾ ಇದ್ದಾರೆ. ಸೊ ಇಂಥದ್ದು ನಾವು ಯಾಕೆ ಮಾಡಬಾರ್ದು ಇಂಡಿಯಾ? ಸೊ ಇದನ್ನು ನಾವು ಮಾಡೋಣ ಅಂತೇಳಿ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. ಬೇರೆ ಬೇರೆ ದೇಶಗಳಿಂದ ನಾವು ಎಲ್ಲ ವಸ್ತುಗಳನ್ನು ತರಿಸ್ಕೊಂಡು ಅದನ್ನು ಇಂಡಿಯಾದಲ್ಲಿ ಏನು ಮಾಡೋಣ, ಅಸೆಂಬ್ಲಿ ಮಾಡೋಣ. ಬೇರೆ ಬೇರೆ ವಾಹನದ ಬಿಡಿಭಾಗಗಳಿರ್ಬೋದು, ಮೊಬೈಲ್ ಇರ್ಬೋದು, ಎಲೆಕ್ಟ್ರಾನಿಕ್ ಉಪಕರಣಗಳಿರ್ಬೋದು, ಇವನ್ನೆಲ್ಲ ನಾವು ಮಾಡೋಣ. ಯಾಕಂದರೆ ನಮ್ಮಲ್ಲಿನೂ ಲೇಬರ್ ಫೋರ್ಸ್ ಭಾಳ ಇದೆ. ಸೊ ಅವರಿಗೆ ವರ್ಕೂ ಸಿಕ್ಕಂಗಾಗ್ತದೆ, ಮತ್ತು ಇಂಡಿಯಾ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮಗೆ ಡಾಲರ್ ಕೂಡ ಬರೋದು. ಸೊ ಅದಕ್ಕೆ ನಾವು ಈ ಮಾಡೆಲನ್ನು ಅಳವಡಿಸ್ಕೊಳ್ಳೋಣ ಅಂತೇಳಿ ಇಲ್ಲಿ ಆರ್ಥಿಕ ಸಮೀಕ್ಷೆ ಒಂದು ಸಲಹೆಯನ್ನು ಗೌರ್ಮೆಂಟ್ಗೆ ಕೊಡ್ತಾ ಇದೆ. ಇನ್ನು ಮುಂದಿನದಾಗಿ ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ. ಹೆಸರು ಸ್ಟಬಲ್ ಬರ್ನಿಂಗ್. ಸೊ ಸ್ಟಬಲ್ ಬರ್ನಿಂಗ್ ಅಂತಂದರೆ ಏನು? ಸ್ಟಬಲ್ ಬರ್ನಿಂಗ್ ಅಂತಂದರೆ ಹೊಟ್ಟನ್ನು ಸುಡು. ಇತ್ತೀಚೆಗೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಈ ರೀತಿ ಹೊಟ್ಟನ್ನು ಸುಡ್ತಾ ಇದ್ರು. ಸೊ ಈ ಹೊಟ್ಟು ಸುಡೋದ್ರಿಂದ ಏನಾಗೋದು ಅಂತಂದರೆ ಇವೆಲ್ಲ ಸಣ್ಣ ಸಣ್ಣ ಧೂಳಿನ ಕಣಗಳು ವಾಯುವನ್ನು ಸೇರಿಕೊಳ್ಳುತ್ತೆ, ಇದರಿಂದ ವಾಯು ಮಾಲಿನ್ಯ ಆಗ್ತದೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ದೆಹಲಿಯಲ್ಲಿ ಮೊದಲೇ ವಾಯು ಮಾಲಿನ್ಯ ಜಾಸ್ತಿ ಇತ್ತು. ಸೊ ಅದರ ಜೊತೆಗೆ ಈ ಸ್ಟಬಲ್ ಬರ್ನಿಂಗ್, ಈ ಹೊಟ್ಟನ್ನು ಸುಡೋದ್ರಿಂದ, ಕ್ರಾಪ್ ರೆಸಿಡ್ಯೂವನ್ನು ಸುಡೋದ್ರಿಂದ ದೆಹಲಿಯ ವಾಯುಗುಣ ಇನ್ನೂ ಹದಗೆಡ್ತಾ ಹೋಯಿತು. ಸೊ ಹೀಗಾಗಿ ಇಲ್ಲಿ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ, ಇನ್ನು ಮುಂದೆ ರಾಜ್ಯಗಳು ಹೊಟ್ಟನ್ನು ಸುಡೋದನ್ನು ನಿಲ್ಲಿಸ್ಬೇಕು, ಬ್ಯಾನ್ ಮಾಡಬೇಕು. ಮತ್ತು ಏನು ಮಾಡಬೇಕು? ಸೊ ಆ ಹೊಟ್ಟನ್ನು ಜೈವಿಕ ಇಂಧನವಾಗಿ, ಬಯೋಫ್ಯೂಯಲ್ ಆಗಿ ಮುಂದಿನ ದಿನಗಳಲ್ಲಿ ಬಳಸಬೇಕು. ಈಗಾಗಲೇ ಪಂಜಾಬ್ ಗೌರ್ಮೆಂಟ್ ಇದನ್ನು ಬಯೋಫ್ಯೂಯಲ್ ಆಗಿ ಕೂಡ ಬಳಸ್ತಾ ಇದೆ. ಇದರ ಜೊತೆಗೆ ಶಾಖೋತ್ಪನ್ನ ಕೇಂದ್ರಗಳಲ್ಲಿ ಕೂಡ ಇದನ್ನು ಇಂಧನವಾಗಿ ಬಳಸಬೇಕಂತೇಳಿ ಇವತ್ತು ಹೇಳ್ತಾ ಇದೆ. ಅಂದರೆ ಒಟ್ಟಿನಲ್ಲಿ ನಮ್ಮ ಏರ್ ಕ್ವಾಲಿಟಿಯನ್ನು ಉತ್ತಮ ಪಡಿಸುವಂಥ ಒಂದು ಆಶೆ ಇವತ್ತು ಎಕನಾಮಿಕ್ ಸರ್ವೆಯಲ್ಲಿ ವ್ಯಕ್ತಪಡಿಸಿದೆ. ಮುಂದುವರೆದಂತೆ ಜಿ ಡಿ ಪಿ ಗ್ರೋತ್. ಸೊ ಈಗ ನಾವು ಬರ್ತಾ ಇದ್ದೀವಿ ಇನ್ನು ಕೆಲವೊಂದು ಪಾಯಿಂಟ್ಸ್ಗಳು, ದಟ್ ಈಸ್ ರಿಲೇಟೆಡ್ ಟು ಜಿ ಡಿ ಪಿ ಗ್ರೋತ್. ಜಿ ಡಿ ಪಿ ಅಂತಂದರೆ ನಿಮಗೆ ಗೊತ್ತನೇ ಇದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಜಿ ಡಿ ಪಿ ಏನಾಗ್ತಾ ಇದೆ, ದಿನೇ ದಿನೇ ಇವತ್ತು ಕುಸಿತಾ ಇದೆ. ಸೊ ಇವತ್ತು ನಮ್ಮ ಜಿ ಡಿ ಪಿ ಈಗಾಗಲೇ ಹೇಳಿದಂಗೆ 2019-20 ಸಾಲಿನ ಜಿ ಡಿ ಪಿ 5% ಇದೆ. 5% ಇಲ್ಲಿ ನೀವು ಪಿಕ್ಚರಲ್ಲಿ ಕೂಡ ನೋಡ್ಬೋದು, 2019-20 ಸಾಲು 5% ಇದೆ.
ಹಿಂದಿನ ವರ್ಷ 6.8, 7.2, 8.2 ಮತ್ತು ಈ 5.5% ಏನು ಇವತ್ತಿದೆ, ಇದು ಕಳೆದ 10 ವರ್ಷಗಳಲ್ಲೇ ಅತ್ಯಂತ ಕಡಿಮೆ ಜಿ ಡಿ ಪಿ. ಕಳೆದ 10 ವರ್ಷಗಳು ದಿಸ್ ಇಸ್ ದ ಲೋವೆಸ್ಟ್ ಇನ್ ದ ಲಾಸ್ಟ್ ಡಿಕೇಡ್ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಇದು ಬಹಳ ಕಳವಳಕಾರಿ. ಆದರೆ ನಮ್ಮ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು 6-6.5%ಗೆ ಏರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನೀವು ಸ್ವಲ್ಪ ಡೇಟಾ ನೆನಪಿಟ್ಕೊಂಡಿರಬೇಕಾಗ್ತದೆ. ಆದರೆ ಒಂದು ತಿಳ್ಕೊಂಡಿರಿ, ಈ 5% ಏನಿಲ್ಲಿ ತೋರಿಸ್ತಾ ಇದ್ದಾರೆ ಇದು ಫೈನಲ್ ಅಲ್ಲ, ಯಾಕಂದರೆ 3 ಕ್ವಾರ್ಟರ್ ಮಾತ್ರ ಇನ್ವಾಲ್ವ್ ಆಗಿದೆ. ಸೊ ಇನ್ನು 4ನೇ ಕ್ವಾರ್ಟರ್ ಇನ್ನೂ ಬಂದಿಲ್ಲ. 3 ತಿಂಗಳಿಗೊಮ್ಮೆ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು. 4ನೇ ಕ್ವಾರ್ಟರ್ ಬಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಭಾಳ ಏನಾಗೋದಿಲ್ಲ. ಭಾಳ ಅಂತಂದರೆ 5.1 ಆಗ್ಬೋದು, ಇಲ್ಲ ಅಂತಂದರೆ 4.9 ಆಗ್ಬೋದು. ಇಷ್ಟು ಬಿಟ್ಟರೆ ಭಾಳ ವ್ಯತ್ಯಾಸ ಆಗೋದಿಲ್ಲ. ಸೊ ಹೀಗಾಗಿ ಅದನ್ನು ಡೈರೆಕ್ಟಾಗಿ ಎಕನಾಮಿಕ್ ಸರ್ವೆಯಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು 6.5ಗೆ ಏರಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಇನ್ನೂ ಒಂದು ಏನಂತಂದರೆ, ಇಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡ್ತೀವಿ, ನಾವು ಸಾಕಷ್ಟು ಸ್ಪೆಂಡಿಂಗ್ ಮಾಡ್ತಾ ಇದ್ದೀವಿ. ಯಾಕೆ ಜಿ ಡಿ ಪಿ 5 ಇದ್ದಿದ್ದು 6% ಹೆಂಗೆ ಮಾಡ್ತೀವಿ ಅಂತೇಳಿ ಗೌರ್ಮೆಂಟ್ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್ನು ನಾವು ವೆಲ್ತ್ ಕ್ರಿಯೇಷನ್ ಮಾಡೋಕ್ಕೆ ಲಿಬರಲೈಸೇಷನ್, ಅಂದರೆ ನಾವು ಪ್ರೈವಟೈಸೇಷನ್ ಲಿಬರಲೈಸೇಷನ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಆದಾಯ ಬರುತ್ತೆ. ಇಲ್ಲಿ ಸುಬ್ರಹ್ಮಣ್ಯನ್ ಅವರು ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ರೈಲ್ ಮತ್ತು ರೋಡ್. ಇಲ್ಲಿವರೆಗೆ ಏನಾಗಿತ್ತು, ರೋಡ್ ಟ್ರಾನ್ಸ್ಪೋರ್ಟಲ್ಲಿ ಎಲ್ಲರೂ ಭಾಗಿಯಾಗ್ಬೋದು, ಸರ್ಕಾರ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು. ನಾವು ಯಾರು ಬೇಕಾದರೂ ಒಂದು ಟ್ರಕ್ ತೊಗೋಬೋದು, ಅದನ್ನು ಒಂದೂರಿಂದ ಇನ್ನೊಂದೂರಿಗೆ ಓಡಿಸ್ಬೋದು. ಆದರೆ ರೈಲ್ವೆನ ಆ ಥರ ಮಾಡೋಕ್ಕೆ ಬರ್ತಿರಲಿಲ್ಲ. ಈಗ ರೈಲ್ವೆಯನ್ನು ಕೂಡ ಖಾಸಗಿ ಕೊಡ್ತಾ ಇದ್ದಾರೆ. ಇದರಿಂದ ಇಲ್ಲಿ ಸರಕು ಮತ್ತು ಸೇವೆಗಳ ಒಂದು ಸಾಗಾಟನೆ ಆಗುವಂಥ ಒಂದು ಟೈಮ್ ಏನಿದೆ ಇದು ಕಡಿಮೆ ಆಗೋದು. ಇದರಿಂದ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ಕೂಡ ಹೆಚ್ಚಾಗ್ತದೆ ಅಂಥೇಳಿ ಇಲ್ಲಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತು ಇದರ ಜೊತೆಗೆ ಇಂಡಿಯಾಸ್ ಏಜ್ ಆಫ್ ಡೂಯಿಂಗ್ ಬಿಸ್ನೆಸ್, ಅಂದರೆ ಸುಲಲಿತ ವ್ಯಾಪಾರ ಅಂತ ಕರಿತೀವಿ. ಸುಲಲಿತ ವ್ಯಾಪಾರ ಸೂಚ್ಯಂಕವನ್ನು ಕೊಡೋದು. ಯಾರು ಕೊಡೋದು? ಪ್ರತಿ ವರ್ಷ ಇದನ್ನು ವರ್ಲ್ಡ್ ಬ್ಯಾಂಕ್ ಅವರು ಕೊಡೋದು. ಈ ಸೂಚ್ಯಂಕದೊಳಗಡೆ 2020 ನಮ್ಮದು ರ್ಯಾಂಕ್ ಏನಿದೆ ಎಕ್ರಮಾಗಿ ಜಂಪ್ ಆಗಿದೆ. 2014-19 ಇಲ್ಲಿ ಒಂದು ಡೇಟಾನ ನೋಡ್ತೀವಿ. 2014 ಡೇಟಾ ನಮ್ಮದು 142ನೇ ರ್ಯಾಂಕ್ ಇತ್ತು. ಕಳೆದ ವರ್ಷ 2019 63ನೇ ರ್ಯಾಂಕ್ ಬಂದಿದ್ದು. ಇದು 19 ಇದು 26 19. ಸೊ ಅಂದರೆ ನಾವು ಹೆಚ್ಚು ಕಡಿಮೆ 79 ಸ್ಥಾನ ಏರಿಕೆ ಕಂಡಿದ್ದೀವಿ. ಅಂದರೆ ಉದ್ಯಮಗಳನ್ನು ಶುರು ಮಾಡೋಕ್ಕೆ ನಮ್ಮಲ್ಲಿ ಒಂದು ಅತ್ಯುತ್ತಮ ಅವಕಾಶಗಳನ್ನು ಸರ್ಕಾರ ಮಾಡಿಕೊಡ್ತಾ ಇದೆ ಅನ್ನೋದನ್ನು ಇಲ್ಲಿ ಗೌರ್ಮೆಂಟು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದೆ. ಸೊ ಏಜ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೂಡ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದುವರೆದಂತೆ ಬ್ಯಾಂಕಿಂಗ್. ಸೊ ಬ್ಯಾಂಕಿಂಗ್ ವೆರಿ ಇಂಪಾರ್ಟೆಂಟ್. ಬ್ಯಾಂಕಿಂಗ್ ಇಡೀ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನಾಗ್ತಾ ಇದೆ, ಬ್ಯಾಂಕಿಂಗ್ ಸೆಕ್ಟರ್ಗಳು ಇಲ್ಲಿ ಇಂದಿರಾಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅದು ದಟ್ ಈಸ್ ಇನ್ 1969 ಬ್ಯಾಂಕ್ಗಳನ್ನು ನ್ಯಾಷನಲೈಸೇಷನ್ ಮಾಡಿದರು, ರಾಷ್ಟ್ರೀಕೃತ ಮಾಡಿದರು. ಈ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಮಾಡಿ ಕಳೆದ ವರ್ಷ 2019 50 ವರ್ಷ ಆಯಿತು, ಗೋಲ್ಡನ್ ಜುಬ್ಲಿ ಆಯ್ತು. ಸೊ 50 ವರ್ಷ ಆಯಿತು. ಸೊ 50 ವರ್ಷಕ್ಕೆ ಬ್ಯಾಂಕ್ಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವ ಇಲ್ಲಿ ಸ್ವಲ್ಪ ನಾವು ನೋಡಿದಾಗ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದಾಗ ಬಹಳ ಆಘಾತಕಾರಿ ಸುದ್ದಿಗಳಿದ್ದವು. ಯಾಕಂತಂದರೆ ಇವತ್ತು ನಮ್ಮ ಅದರಲ್ಲಿನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತಂದರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು, ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳೇನಿದಾವ ಇಲ್ಲಿ ಸ್ವಲ್ಪ ಪುವರ್ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದ್ದವು. ಇವತ್ತು ನಮ್ಮ ಇಡೀ ಇಂಡಿಯಾದ ಬ್ಯಾಂಕಿಂಗ್ ಸೆಕ್ಟರಲ್ಲಿ 70% PSB ಇದ್ದವು, ಆದರೂ ಪುವರ್ ಪರ್ಫಾರ್ಮೆನ್ಸ್. ಯಾಕಂದರೆ ಡೇಲಿ ಏನಾಗ್ತಾ ಇದೆ, ದಿನೇ ದಿನೇ NPA ಜಾಸ್ತಿ ಆಗ್ತಾ ಇದೆ, ಸಾಲ ಸುಸ್ತಿದಾರರು, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಜಾಸ್ತಿ ಆಗ್ತಾ ಇದೆ, ಸಾಲ ತೊಗೊಳ್ಳೋದು ವಾಪಸ್ ಗೌರ್ಮೆಂಟ್ಗೆ ತುಂಬೋದಿಲ್ಲ, ವಿಜಯ್ ಮಲ್ಯ ಮತ್ತು ಈ ಥರ ಕೆಲವು ವ್ಯಕ್ತಿಗಳು. ಸೊ ಹೀಗಾಗಿ ಬ್ಯಾಂಕ್ ಸೆಕ್ಟರ್ ಲಾಸಲ್ಲಿದೆ. ಇಲ್ಲಿ ಒಂದು ಏನು ಹೇಳಿದ್ದಾರೆ ಅಂತಂದರೆ, ಇವತ್ತು ನಮ್ಮ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಬ್ಯಾಂಕ್ಗಳಲ್ಲಿ ವಿಶ್ವದ ಟಾಪ್ 100 ಬ್ಯಾಂಕ್ಗಳಲ್ಲಿ ಇಂಡಿಯಾದ ಒಂದೇ ಒಂದು ಬ್ಯಾಂಕ್ ಇದೆ. ಯಾವುದು? 55ನೇ ರ್ಯಾಂಕಲ್ಲಿ SBI ಇದೆ. SBI ಬಿಟ್ಟರೆ ಒಂದೂ ಬ್ಯಾಂಕ್ ಇಲ್ಲ. ಆ್ಯಕ್ಚುಲಿ ನಾವು ಇಡೀ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆದರೂ ಕೂಡ ಬರೀ ಒಂದು ಬ್ಯಾಂಕ್ ಇದೆ. ಸೊ ಇನ್ನೂ 3-4 ಬ್ಯಾಂಕ್ಗಳು ಇರಬೇಕಾಗಿತ್ತು, ಬರೀ ಒಂದೇ ಒಂದು ಬ್ಯಾಂಕ್ ಇದೆ.
ಇವತ್ತು ನಾವು ಫಿನ್ಲ್ಯಾಂಡು ಡೆನ್ಮಾರ್ಕ್ ತಗೊಂಡಾಗ ಫಿನ್ಲ್ಯಾಂಡು ಡೆನ್ಮಾರ್ಕ್ ಇವರೆಲ್ಲ ನಮ್ಮ ದೇಶದ ಆರ್ಥಿಕ ಶಕ್ತಿಗಿಂತ ಇವ್ರದ್ದು ಆರ್ಥಿಕತೆ ಬಹಳ ಕಡಿಮೆ ಇದೆ. ಆದರೂ ಇವ್ರದ್ದು ಮೂರು ನಾಲ್ಕು ಬ್ಯಾಂಕ್ಗಳು ಟಾಪ್ 100ಅಲ್ಲಿದ್ದು, ನಮ್ಮ ಮಿನಿಮಮ್ ಆದರೂ ಒಂದು 4-5 ಬ್ಯಾಂಕ್ ಇರಬೇಕು, ಬಟ್ SBI ಮಾತ್ರ ಇದೆ. ಸೊ ಯಾಕೆ ಅಂತಂದರೆ ಇವತ್ತು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು ಲಾಸಲ್ಲಿ ಬರ್ತಾ ಇದ್ದವು. ಅರವಿಂದ್ ಸುಬ್ರಹ್ಮಣ್ಯನ್ ಅವರು ಎಕನಾಮಿಕ್ ಸರ್ವೆಯಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಗೆ ನೀವು ಒಂದು ರೂಪಾಯಿ ಬಂಡವಾಳ ಹಾಕಿದ್ರಿ ಅಂತಂದರೆ ಅವರು ಲಾಭ ಮಾಡೋದಿಲ್ಲ, 23 ಪೈಸೆ ಲಾಸ್ ಮಾಡ್ತಾ ಇದ್ದಾರೆ. ಅದೇ ನೀವು ಪ್ರೈವೇಟ್ ಬ್ಯಾಂಕಲ್ಲಿ ನೀವು 1 ರೂಪಾಯಿ ಏನಾದರೂ ಬಂಡವಾಳ ಹಾಕಿದ್ರಿ ಅಂತಂದರೆ ಅವರು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಮತ್ತು ನಮಗೆ ಪ್ರತಿ 1 ರೂಪಾಯಿಗೆ 9.6 ಪೈಸೆ ನಮಗೆ ಲಾಭ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನಮಗೆ ಪ್ರಾಫಿಟ್ ಆಗ್ತಾ ಇದೆ, ಇಲ್ಲಿ ನಮಗೆ ಲಾಸ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಪ್ರೈವೇಟ್ ಬ್ಯಾಂಕ್ಸು ಚೆನ್ನಾಗಿ ವರ್ಕ್ ಆಗ್ತಾ ಇದ್ದಾವೆ, ಗೌರ್ಮೆಂಟ್ ಬ್ಯಾಂಕ್ಸು ವರ್ಕ್ ಆಗ್ತಾ ಇಲ್ಲ. ಯಾಕೆ ಗೌರ್ಮೆಂಟ್ ಬ್ಯಾಂಕ್ಸ್ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಹೆಚ್ಚುತ್ತಿರುವಂಥ ಅಲ್ಲಿ ಪೊಲಿಟಿಸೈಜೇಷನ್ ಹೆಚ್ಚಾಗ್ತಾಯಿದೆ, ರಾಜಕೀಯ ವ್ಯಕ್ತಿಗಳ ಕೈವಾಡ ಹೆಚ್ಚಾಗ್ತಾ ಇದೆ, ಮತ್ತು ಸರಿಯಾದ ಟೈಮ್ಗೆ ನಿರ್ಧಾರ ತಗೊಳ್ಳೋದಿಲ್ಲ, ರೆಡ್ ಟೇಪಿಸಮ್ ಇರ್ಬೋದು, ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದು, ಇವೆಲ್ಲದರಿಂದ ಏನಾಗ್ತಾ ಇದೆ, ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕುಸಿತ ಹೋಗ್ತಾ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಏನಾದರೂ ಕುಸಿದ್ರೆ ಇವರು ಬಂಡವಾಳ ಕೊಡೋಕ್ಕಾಗೋದಿಲ್ಲ, ಕ್ಯಾಪಿಟಲ್ ಸಾಲ ಇವರೇ ಕೊಡಬೇಕು. ಕ್ಯಾಪಿಟಲ್ ಕೊಡಲಿಲ್ಲ, ಕ್ಯಾಪಿಟಲ್ ಕೊಡೋದು ಕಡಿಮೆ ಆಯಿತು ಅಂತಂದರೆ ಹೂಡಿಕೆ ಇನ್ವೆಸ್ಟ್ಮೆಂಟ್ ಏನಾಗೋದು ಕಡಿಮೆ ಆಗೋದು. ಹೂಡಿಕೆ ಇಲ್ಲ ಅಂತಂದರೆ ಸೊ ಕಂಪನಿಗಳು ಬರೋದಿಲ್ಲ, ಕಂಪನಿ ಇಲ್ಲ ಅಂತಂದರೆ ಜಾಬ್ ಇಲ್ಲ, ಜಾಬ್ ಇಲ್ಲ ಅಂತಂದರೆ ಡಿಮ್ಯಾಂಡ್ ಇಲ್ಲ, ಡಿಮ್ಯಾಂಡ್ ಇಲ್ಲ ಅಂತಂದರೆ ಆರ್ಥಿಕ ಅಭಿವೃದ್ಧಿ ಆಗೋದಿಲ್ಲ, ಅದು ಕೂಡ ಕಡಿಮೆ ಆಗೋದು. ಸೊ ಹೀಗಾಗಿ ಬ್ಯಾಂಕಿಂಗ್ ಸೆಕ್ಟರು ದೇಶದ ಆರ್ಥಿಕತೆಯ ಮೇಲೆ ನೇರ ಪರಿಣಾಮವನ್ನು ಬೀರುವಂಥದ್ದು, ಇದನ್ನು ಇಲ್ಲಿ ಆರ್ಥಿಕ ಸಮೀಕ್ಷೆ ಒಳಗಡೆ ಹೇಳಿದರು. ಇನ್ನು ಮುಂದುವರೆದಂತೆ ಪ್ರೈವಟೈಸೇಷನ್, ಖಾಸಗೀಕರಣ. ಸೊ ಈಗಾಗಲೇ ಖಾಸಗೀಕರಣ ಮಾಡಿ ನಾವು ವೆಲ್ತ್ ಕ್ರಿಯೇಷನ್ ಮಾಡ್ತೀವಿ ಅಂತ ಕೂಡ ಗೌರ್ಮೆಂಟು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಡೇಟಾ ಕೂಡ ಕೊಟ್ಟಿದ್ದಾರೆ, ಹೋದ ಸರಿ ನಾವು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ನಾವೇನು ಮಾಡಿದ್ವಿ, ಖಾಸಗೀಕರಣ ಮಾಡಿದ್ವಿ. ಇದನ್ನು ಖಾಸಗೀಕರಣ ಮಾಡಿದ ತಕ್ಷಣ, ಷೇರುಗಳನ್ನು ವಿಕ್ರಯ ಮಾಡಿದ ತಕ್ಷಣ ನಮಗೆ ಸುಮಾರು 33,000 ಕೋಟಿ ರೂಪಾಯಿ ಲಾಭ ಬಂದಿದೆ ಅಂತೇಳಿ ಗೌರ್ಮೆಂಟ್ ಹೇಳ್ತಾ ಇದ್ದಾರೆ. ಮತ್ತು ಅವರ ಷೇರುಗಳಿಗೆ ಬಹಳ ವ್ಯಾಲ್ಯೂ ಬಂತು. ಗೌರ್ಮೆಂಟ್ ಅಂಡರಲ್ಲಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಇದ್ದಾಗ ಅಷ್ಟು ವ್ಯಾಲ್ಯೂ ಇರಲಿಲ್ಲ, ಯಾವಾಗ ಗೌರ್ಮೆಂಟ್ ಬಿಟ್ಟು ಹೊರಗಡೆ ಹೋಯಿತು ಅವಾಗ ಭಾಳ ವ್ಯಾಲ್ಯೂ ಬರಕತ್ತು. ಅಂದರೆ ಜನ ಇವತ್ತು ಕಂಪನಿಗಳು ಗೌರ್ಮೆಂಟ್ ಕಡೆ ಅದರ ಷೇರುಗಳು ಇರೋದನ್ನು ಬಯಸ್ತಾ ಇಲ್ಲ, ಗೌರ್ಮೆಂಟ್ದು ಅದರೊಳಗಡೆ ರೋಲ್ ಕಡಿಮೆ ಆದಷ್ಟು ಒಳ್ಳೆಯದಂತ ಬಯಸ್ತಾ ಇದ್ದಾರೆ. ಸೊ ಹೀಗಾಗಿ ನಾವು LIC ಇರ್ಬೋದು, ರೈಲ್ವೆ ಇರ್ಬೋದು, ಇವನ್ನೆಲ್ಲ ಪ್ರೈವಟೈಸೇಷನ್ ಮಾಡ್ತಾ ಇದ್ದೀವಿ ಅಂತೇಳಿ ಗೌರ್ಮೆಂಟ್ ಇಲ್ಲಿ ಹೇಳ್ತಾ ಇದೆ. ಇನ್ನು ಮುಂದುವರೆದಂತೆ ಇಲ್ಲೊಂದು ಹೊಸ ವರ್ಲ್ಡ್ ಬಂದಿದೆ, ಥಾಲಿನಾಮಿಕ್ಸ್ ಅಂತ ಬಂದಿದೆ. ಥಾಲಿ ಅಂತಂದರೆ ನಿಮಗೆ ಗೊತ್ತಿದೆ, ಇಲ್ಲಿ ಫೋಟೋದಲ್ಲಿ ಕೂಡ ಕೊಟ್ಟಿದ್ದೀವಿ ಥಾಲಿ. ಈ ಥಾಲಿಗಳ ರೇಟ್ ಆಧಾರದ ಮೇಲೆ ದೇಶದ ಆರ್ಥಿಕತೆಯ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋದು. ಯಾವ ರೀತಿ ಅಫರ್ಡೆಬಿಲಿಟಿ ಮೇಲ್ಗಡೆ, ಅಂದರೆ ಥಾಲಿಗೆ ಯಾವ ರೀತಿ ಬೆಲೆ ಫಿಕ್ಸ್ ಆಗ್ತೈತಲ್ಲ, ಅದರ ಮೇಲೆ ನಮ್ಮ ಆಮ್ ಆದ್ಮಿ ಅಂದರೆ ಶ್ರೀ ಸಾಮಾನ್ಯನಿಗೆ ಇವತ್ತು ಹೊರೆ ಆಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ ಇದನ್ನು ಡಿಸೈಡ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಥಾಲಿ, ಈಗ ಫಾರ್ ಎಕ್ಸಾಂಪಲ್ 2000 ಇಸ್ವಿ ಒಳಗಡೆ ನಮಗೆ ಒಂದು 100 ರೂಪಾಯಿ ಸ್ಯಾಲ್ರಿ ಇದೆ, ಪ್ರತಿ ತಿಂಗಳು 100 ರೂಪಾಯಿ ಸ್ಯಾಲ್ರಿ. ಅದರಲ್ಲಿ ನಾವು ಮನೆ ಜನ ಎಲ್ಲ ಊಟ ಮಾಡೋಕ್ಕೆ 50 ರೂಪಾಯಿ ಖರ್ಚು ಮಾಡ್ತಾ ಇದ್ವಿ, ಎಲ್ಲ ಅಡುಗೆ ಸಾಮಾನು ತೊಗೊಂಬಂದು ನಾವು ಊಟ ಮಾಡೋಕ್ಕೆ 50 ರೂಪಾಯಿ ಖರ್ಚು ಮಾಡ್ತಾ ಇದ್ವಿ. ಬಟ್ ಈಗ 2019ರಲ್ಲಿ ನಮ್ಮ ಸ್ಯಾಲ್ರಿ ಏನಾಗಿದೆ, ಡಬಲ್ ಆಗಿದೆ. ಯಾಕಂದರೆ ಎಲ್ಲ ರೇಟ್ ಜಾಸ್ತಿ ಆಗಿದೆವೋ ಡಬಲ್ ಆಗಿದೆ. ಸೊ 200 ರೂಪಾಯಿಗೆ ಇವತ್ತು ನಾವು ಊಟಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, 70 ರೂಪಾಯಿ ಖರ್ಚು ಮಾಡ್ತಾ ಇದ್ವಿ, 70-80 ರೂಪೀಸ್ ಖರ್ಚು ಮಾಡ್ತಾ ಇದ್ವಿ. ಅಂದರೆ 2000ಇಸ್ವಿಯಲ್ಲಿ ನಮಗೆ ಬಂದಂಥ ಆದಾಯದಲ್ಲಿ 50% ನಾವು ಆಹಾರಕ್ಕಾಗಿನೇ ಕಳಿಸ್ತಾ ಇದ್ದೀವಿ. ಬಟ್ ಇವತ್ತು ಆ 50%ಗಿಂತ ಏನಾಗಿದೆ, ಕಡಿಮೆ ಆಗಿದೆ. ಅಂದರೆ ಥಾಲಿ ರೇಟ್ ಕಡಿಮೆ ಆಗಿದೆ ಅಂತಲ್ಲ, ಪರ್ಸೆಂಟೇಜ್ ಕಡಿಮೆ ಆಗಿದೆ. ಇದು ಅರ್ಥ ಆಯ್ತು ಅಂತೇಳಿ ನಾನು ಭಾವಿಸ್ತೇನೆ. ಇದು ಕಡಿಮೆ ಆಗಿರೋದ್ರಿಂದ ಸೊ ನಮಗೇನಂತಂದರೆ ವೆಜ್ ಥಾಲಿ ಮತ್ತು ನಾನ್ ವೆಜ್ ಥಾಲಿ ಇದರದಲ್ಲಿ ರೇಟನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿ, ಫಾರ್ ಎಕ್ಸಾಂಪಲ್ ವೆಜ್ ಥಾಲಿ ಏನಿದೆ 29%. ಸೊ ವೆಜ್ ಥಾಲಿ 29% ಏನಾಗಿದೆ, ಕಡಿಮೆ ಆಗಿದೆ. ಸೊ ಇವತ್ತು ನಾನ್ ವೆಜ್ ಥಾಲಿ ಏನಿದೆ 18% ಕಡಿಮೆ ಆಗಿದೆ. ಸೊ ಇದರಿಂದ ನಾವು ತಿಳ್ಕೋಬೋದು, ಶ್ರೀ ಸಾಮಾನ್ಯನಿಗೆ ಊಟ ಹೊರೆ ಆಗ್ತಾ ಇಲ್ಲ. ಇದನ್ನು ಥಾಲಿನಾಮಿಕ್ಸ್ ಅಂತ ಕೂಡ ಕರಿತೀವಿ. ಇನ್ನು ಮುಂದುವರೆದಂತೆ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಈಸ್ ಅ ಬ್ಯಾಕ್ಬೋನ್ ಆಫ್ ಇಂಡಿಯನ್ ಇಕಾನಮಿ ಅಂತ ಹೇಳ್ಬೋದು. ಅಗ್ರಿಕಲ್ಚರ್ ಒಳಗಡೆ ಇಲ್ಲಿ ನಾವು ನೋಡ್ಬೋದು, ಮೆಕನೈಸೇಷನ್ ಮಾಡಬೇಕಂತ ಈಗಾಗಲೇ ಆರ್ಥಿಕ ಸಮೀಕ್ಷೆ ಹೇಳಿದೆ. ಮೆಕನೈಸೇಷನ್ ಅಂತಂದರೆ ಯಾಂತ್ರೀಕರಣ. ನಮ್ಮ ದೇಶದಲ್ಲಿ 40% ಅಗ್ರಿಕಲ್ಚರ್ ಮೆಕನೈಸೇಷನ್ ಇದೆ, ಯಾಂತ್ರೀಕೃತ ಅಗ್ರಿಕಲ್ಚರ್ ಇದೆ, ಕೃಷಿ. ಇನ್ನು ಚೈನಾದಲ್ಲಿ ಎಷ್ಟು ಪರ್ಸೆಂಟ್ ಇದೆ, 60% ಇದೆ. ಇದೇ ನಾವು ಏನಾದರೂ ಬ್ರೆಜಿಲ್ಗೆ ಹೋದಿವಿ ಅಂತಂದರೆ ಬ್ರೆಜಿಲಲ್ಲಿ 75% ಏನಿದೆ ಇಲ್ಲಿ, ಸೊ ನಮಗೆ ಕೃಷಿ ಯಾಂತ್ರೀಕರಣಗೊಂಡಿದೆ. ಸೊ ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಯಾಂತ್ರೀಕರಣಗೊಳಿಸಬೇಕು, ಇದರಿಂದ ದೇಶದ ಆದಾಯ ಹೆಚ್ಚಬೇಕು, ಮತ್ತು ರೈತರ ಆದಾಯವನ್ನು 2022ರ ಒಳಗಾಗಿ ದ್ವಿಗುಣಗೊಳಿಸ್ತೀವಿ ಅಂತೇಳಿ ನರೇಂದ್ರ ಮೋದಿಯವರು ಕೂಡ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಮೀನುಗಾರಿಕೆ ಇರ್ಬೋದು,
ಮೀನುಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಇದ್ರ ಜೊತೆಗೆ ಫುಡ್ ಪ್ರೊಸೆಸಿಂಗ್, ಸೊ ಫುಡ್ ಪ್ರೊಸೆಸಿಂಗ್ ಆಹಾರ ಸಂಸ್ಕರಣೆ ಅಂತ ಕರಿತೀವಿ, ಸೊ ಫುಡ್ ಪ್ರೊಸೆಸಿಂಗ್ಗೆ ಹೆಚ್ಚಿನ ಇದನ್ನು ಕೊಡಬೇಕು. ಮತ್ತು ಆರ್ಥಿಕ ಒಳಗೊಳ್ಳುವಿಕೆ, ಫೈನಾನ್ಷಿಯಲ್ ಇನ್ಕ್ಲೂಷನ್, ಎಲ್ಲರನ್ನ ಒಳಗೊಂಡಂಥ ಆರ್ಥಿಕತೆ, ಸೊ ಇದಕ್ಕೂ ನೀವು ಮಹತ್ವ ಕೊಡಬೇಕು. ಅದರ ಜೊತೆಗೆ ಇಲ್ಲಿ ಆರ್ಥಿಕ ಸಮೀಕ್ಷೆ ಇನ್ನೊಂದು ಸ್ವಲ್ಪ ನೆಗೆಟಿವ್ ಆದಂಥ ಪಾಯಿಂಟ್ ಹೇಳಿದೆ, ಯಾವುದ್ರ ಬಗ್ಗೆ ಅಂತಂದರೆ ಅಗ್ರಿಕಲ್ಚರಲ್ ಕ್ರೆಡಿಟ್, ಅಂದರೆ ಸಾಲ ಕೊಡೋದು. ಈ ಸಾಲ ಮನ್ನಾ ಏನು ಮಾಡ್ತಾ ಇದ್ದಾರ, ಇತ್ತೀಚೆಗೆ ಕೆಲವೊಂದು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡೋದನ್ನು ಕಡಿಮೆ ಮಾಡಬೇಕು, ಸಾಲ ಮನ್ನಾವನ್ನು ಕೆಲವು ಅರ್ಹ ರೈತರಿಗೆ ಮಾತ್ರ ಮಾಡಬೇಕು, ಎಲ್ಲರಿಗೂ ಸಾಲ ಮನ್ನಾ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಕೃಷಿಗೆ ಹೊಡೆತ ಬೀಳ್ತದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಇದರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಈ ಪಿಕ್ಚರಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ ಅಂತ ಇದೆ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ ಅಂತಂದರೆ ಇಲ್ಲಿ ನಮಗೆ ಅಗ್ರಿಕಲ್ಚರು, ಫಾರೆಸ್ಟ್ರಿ ಮತ್ತು ಫಿಶಿಂಗ್ ಬರೋದು. ಇದರದ್ದು ಗ್ರೋತ್ ಎಷ್ಟಿದೆ, 2.8% ಇದೆ. ಅಗ್ರಿಕಲ್ಚರ್ ಗ್ರೋತ್ 2.8%, ಇಂಡಸ್ಟ್ರಿಯಲ್ ಗ್ರೋತ್ 2.5%, ಸರ್ವಿಸ್ ಗ್ರೋತ್ 6.9%. ನಾಳೆ ಎಕ್ಸಾಮಲ್ಲಿ ಕೇಳ್ತಾರೆ ಅಗ್ರಿಕಲ್ಚರು, ಸರ್ವಿಸು, ಇಂಡಸ್ಟ್ರಿ ಯಾವ್ದ್ಯಾವ್ದು ಹೈಯೆಸ್ಟು ಲೋವೆಸ್ಟ್ ಇದೆ. ಫಸ್ಟ್ ಬರೋದು ಸರ್ವಿಸ್ ಇದೆ, ಸರ್ವಿಸ್ ಎಷ್ಟಿದೆ 6.9 ಇದೆ. ಸೆಕೆಂಡ್ ಬರೋದು ಯಾವುದು, ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ಎಷ್ಟಿದೆ 2.8%. ನೆಕ್ಸ್ಟ್ ಬರೋದು ಯಾವುದು ಇಲ್ಲಿ, ಇಂಡಸ್ಟ್ರಿ, ದಟ್ ಈಸ್ 2.5%. ಇದನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕು. ಹೆಚ್ಚಾಗಿ ನಮಗೆ ಸರ್ವಿಸ್ ಆದಮೇಲೆ ಇಂಡಸ್ಟ್ರಿನೇ ಬರ್ತಾ ಇತ್ತು, ಈ ಸರಿ ಇಂಡಸ್ಟ್ರಿ ಪೂರ್ತಿ ಪಾತಾಳಕ್ಕೆ ಕುಸಿದಿದೆ, ಅಗ್ರಿಕಲ್ಚರ್ ಸೆಕೆಂಡ್ ಬಂದಿದೆ, ಆಮೇಲೆ ಇಂಡಸ್ಟ್ರಿ ಥರ್ಡ್ ಹೋಗಿದೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯವಾಗಿರಬೇಕು. ಇದರ ಜೊತೆಗೆ ಇನ್ನು ಟೋಟಲ್ ನಮ್ಮದು ಫಿಸ್ಕಲ್ ಡೆಫಿಸಿಟ್ 3.3% ಇದೆ, ಇನ್ಫ್ಲೇಷನ್ ಹಣದುಬ್ಬರ ಅಂತ ಏನು ಕರಿತೀವಿ ದಟ್ ಈಸ್ ಓಕೆ, ಸೊ 4.1% ಇದೆ. ಅದರ ಜೊತೆಗೆ ಇಲ್ಲಿ ಸರ್ವಿಸ್ 6.9 ಇದೆ, ಇಂಡಸ್ಟ್ರಿಯಲ್ ಗ್ರೋ 2.5, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ 2.8, ಕರೆಂಟ್ ಅಕೌಂಟ್ ಡೆಫಿಸಿಟ್, ಸೊ ಇದು ಕೂಡ ಏನಾಗ್ತಾ ಇದೆ ಅಂತಂದರೆ 1.5 ಇದೆ. ಸೊ ಇದು ಉತ್ತಮ ಬೆಳವಣಿಗೆಯಲ್ಲಾಗಿದೆ. ಇದರ ಜೊತೆಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ದಿನೇ ದಿನೇ ಏನಾಗ್ತಾ ಇದೆ, ಸ್ವಲ್ಪ ಜಾಸ್ತಿ ಕೂಡ ಆಗ್ತಾ ಇದೆ. ಸೊ ಇದು ಏರಿಳಿತವನ್ನು ಕಾಣ್ತಾ ಇರ್ತದೆ. ಸೊ ಈ ರೀತಿ ನಮ್ಮ ಒಂದು ಎಕನಾಮಿಕ್ ಪರಿಸ್ಥಿತಿ ಇದೆ. ಆಮೇಲೆ ಜಿ ಡಿ ಪಿ 6-6.5% ಹೋಗ್ತೈತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದುವರೆದಂತೆ ಎಕನಾಮಿಕ್ ರಿಫಾರ್ಮ್ಸ್, ಸೊ ಆರ್ಥಿಕ ಸುಧಾರಣೆಗಳನ್ನು ನಾವು ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆರ್ಥಿಕ ಸುಧಾರಣೆಗಳು ಇತ್ತೀಚೆಗೆ ಅಂತಂದರೆ ಒಂದನೇದ್ದು ಜಿ ಎಸ್ ಟಿ ಕರೆಕ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಜಿ ಎಸ್ ಟಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಸಂಕೀರ್ಣತೆಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಆನ್ಲೈನಲ್ಲಿ ಸಾಕಷ್ಟು ಜನರಿಗೆ ಇದು ಗೊಂದಲ ಇತ್ತು, ಅದನ್ನು ಕೂಡ ಕಡಿಮೆ ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ, ಕಾರ್ಪೊರೇಟ್ ತೆರಿಗೆ, ಸೊ ಕಾರ್ಪೊರೇಟ್ ಟ್ಯಾಕ್ಸನ್ನು ಇಲ್ಲಿ ಕಡಿಮೆ ಮಾಡಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆಯದು, ಅಂದರೆ ಸರ್ಕಾರ ತನಗೆ ಬರುವಂಥ ಆದಾಯವನ್ನು ಕಡಿಮೆ ಮಾಡಿಕೊಂಡು ಓಕೆ, ಸೊ ದೇಶದ ಉತ್ತಮ ಸ್ಥಿತಿಗೆ ಇವತ್ತು ಶ್ರಮಿಸ್ತಾ ಇದೆ ಅಂತಲೇ ಹೇಳ್ಬೋದು. ಕಾರ್ಪೊರೇಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ, 28% ಟು ಕೆಲವೊಂದು ವಸ್ತುಗಳಿಗೆ 18%, 10% ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ. ಅದರಲ್ಲಿನೂ ಆಟೋಮೊಬೈಲಲ್ಲಂತೂ ಸಾಕಷ್ಟು ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ, ಯಾಕಂದರೆ ಆಟೋಮೊಬೈಲ್ ಕ್ಷೇತ್ರ ಸಾಕಷ್ಟು ಕುಸಿದೋಗಿತ್ತು. ಮತ್ತು ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಇದು ಬರುವುದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನೇ ಅತಿ ಹೆಚ್ಚು ಉದ್ಯೋಗವನ್ನು ಕೊಡುವಂಥ ಕೆಪಾಸಿಟಿ ಇರೋದು. ಸೊ ಹೀಗಾಗಿ ಅದಕ್ಕೆ ಬೂಸ್ಟ್ ಕೊಡೋಕ್ಕೆ ಈ ಕ್ರಮವನ್ನು ಕೂಡ ಗೌರ್ಮೆಂಟ್ ಇತ್ತೀಚೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ನೆಕ್ಸ್ಟು ಎಚ್ ಡಿ ಐ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಯು ಎನ್ ಡಿ ಪಿ ಅವರು ಕೊಡೋದು, ವಿಶ್ವಸಂಸ್ಥೆಯ ಯು ಎನ್ ಡಿ ಪಿ ಅವರು. ಇದರಲ್ಲಿ 2019 ಭಾರತದ ಸ್ಥಾನ ಎಷ್ಟಿತ್ತು, ಈಗ ನಮ್ಮದು ಇಲ್ಲೇ ಕೊಟ್ಟಿದ್ದಾರೆ, 2018 129 ಇದೆ, 2017 130 ಇದೆ. ಅಂದರೆ ನಮ್ಮದು ಒಂದು ಸ್ಥಾನ ಏನಾಗಿದೆ, ಇನ್ನೂ ಇಂಪ್ರೂವ್ ಆಗಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಲ್ಲಿ ವ್ಯಕ್ತಿಯ ಶಿಕ್ಷಣ ಇರ್ಬೋದು, ಅವ್ರದ್ದು ವೇ ಆಫ್ ಲೈಫ್ ಇರ್ಬೋದು, ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ದಿ ಬರ್ತ್ ಇರ್ಬೋದು. ಸೊ ಈ ಮೂರೂ ಆಧಾರದ ಮೇಲೆ ಎಚ್ ಡಿ ಐನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸೂಚ್ಯಂಕ, ಯಾಕಂದರೆ ಒಬ್ಬ ವ್ಯಕ್ತಿಗೆ ಎಷ್ಟು ಚೆನ್ನಾಗಿ ಎಜುಕೇಷನ್ ಸಿಗ್ತಾ ಇದೆ, ಅವನಿಗೆ ಎಷ್ಟು ಚೆನ್ನಾಗಿ ಒಂದು ಆರೋಗ್ಯದ ಸ್ಥಿತಿಗತಿ ಇದೆ, ಇವೆಲ್ಲವನ್ನು ಆಧಾರದ ಮೇಲೇ ಅವನು ವರ್ಕ್ ಮಾಡ್ಬೋದು. ಅವನು ಚೆನ್ನಾಗಿ ವರ್ಕ್ ಮಾಡೋದಂದರೆ ಒಳ್ಳೆ ಎಕಾನಮಿ ಡೆವಲಪ್ ಆಗುತ್ತೆ. ಸೊ ಹೀಗಾಗಿ ಇದೊಂದು ಕ್ವಾಲಿಟೇಟಿವ್ ಅನಾಲಿಸಿಸ್, ಇದು ಕ್ವಾಂಟಿಟೇಟಿವ್ ಅಲ್ಲ, ಕ್ವಾಲಿಟೇಟಿವ್. ಯಾಕಂದರೆ ಒಬ್ಬ ವ್ಯಕ್ತಿ ಎಷ್ಟು ಚೆನ್ನಾಗಿ ಓದಿದಾನೆ, ಅವನಿಗೆ ಎಷ್ಟು ನಾಲೆಜ್ ಇದೆ ಅನ್ನೋದ್ರ ಮೇಲೆ ಅವನು ಎಷ್ಟು ಗಳಿಸ್ತಾನೆ ಅನ್ನೋದು ನಿಂತಿರ್ತದೆ. ಸೊ ಹೀಗಾಗಿ ಎಚ್ ಡಿ ಐನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು. ಸೊ ಇಲ್ಲೂ ಕೂಡ ಭಾರತದ ರ್ಯಾಂಕಿಂಗ್ ಇವತ್ತು ಇಂಪ್ರೂವ್ ಆಗಿದೆ. ಇದರ ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಬೇಕಂತಂದರೆ ಜಾಬ್ ಕ್ರಿಯೇಷನ್. ಇಲ್ಲಿ ಗೌರ್ಮೆಂಟ್ ಇನ್ನೊಂದು ಹೇಳ್ತಾ ಇದೆ, ನಾವು ಜಾಬನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಜಾಬನ್ನು ಕಳೆದ ವರ್ಷ ನಾವು ಎಷ್ಟು ಜಾಬ್ ಕೊಟ್ಟಿದ್ದೀವಿ ಅಂತಂದರೆ 2.62 ಕೋಟಿ ಜಾಬ್ ಕೊಟ್ಟಿದ್ದೀವಿ. ಇದರೊಳಗಡೆ 1.12 ಕೋಟಿ ಜಾಬ್ ನಾವು ರೂರಲಲ್ಲಿ
ನಮ್ಮ ಹಳ್ಳಿಗಳಲ್ಲಿ ಜಾಬ್ ಕೊಟ್ಟಿದ್ದೀವಿ. ಗ್ರಾಮೀಣ ಭಾರತದಲ್ಲಿ 1.39 ಕೋಟಿ ಜಾಬನ್ನು ಅರ್ಬನ್ನಲ್ಲಿ ಕೊಟ್ಟಿದ್ದೀವಿ. ಟೋಟಲ್ 2,62,00,000 ನಾವು ಜಾಬನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ. ಇದರ ಜೊತೆಗೆ ಆರ್ಥಿಕ ಸಮೀಕ್ಷೆ ಇನ್ನೊಂದು ಹೇಳ್ತಾ ಇದೆ, ಕಳೆದ ವರ್ಷ ಲಿಂಗ ತಾರತಮ್ಯ ಸ್ವಲ್ಪ ಹೆಚ್ಚಾಗಿದೆ. ಲಿಂಗ ತಾರತಮ್ಯ ಅದರಲ್ಲೂ ಹಳ್ಳಿಗಳಲ್ಲಿ ಗ್ರಾಮೀಣ ಭಾರತದಲ್ಲಿ ಲಿಂಗ ತಾರತಮ್ಯ ಅಂದರೆ ಮಹಿಳಾ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮೊದಲು ಮಹಿಳೆಯರ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇತ್ತು, ಕಳೆದ ವರ್ಷ ಇದು ಯಾಕೋ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದೆ. ಇದರ ಜೊತೆಗೆ ನಿಮಗೆ ಇನ್ನೊಂದು ಗೊತ್ತಿರಬೇಕು, ಮಿಷನ್ ಇಂದ್ರಧನುಷ್. ಸೊ ಮಿಷನ್ ಇಂದ್ರಧನುಷ್ ಏನಿದೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 3.39 ಲಕ್ಷ ಮಕ್ಕಳಿಗೆ 3.39 ಕೋಟಿ ಸಾರಿ ಲಕ್ಷ ಅಲ್ಲ ಇದು ಕೋಟಿ 3.39 ಕೋಟಿ ಮಕ್ಕಳಿಗೆ 87.18 ಲಕ್ಷ ಗರ್ಭಿಣಿಯರಿಗೆ ಇವತ್ತೇನಾಗಿದೆ ಔಷಧವನ್ನು ಕೊಡಲಾಗಿದೆ. ಟೋಟಲ್ ಆಗಿ 680 ಜಿಲ್ಲೆಯಾದ್ಯಂತ ಈ ಒಂದು ಯೋಜನೆ ಇವತ್ತು ಅನುಷ್ಠಾನ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಇವತ್ತು ಔಷಧಿಯನ್ನು ಕೊಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಎಕನಾಮಿಕ್ ಸರ್ವೆ ಬಗ್ಗೆ ಇಂಪಾರ್ಟೆಂಟ್ ಆದಂಥ ಕೆಲವೊಂದು ಪಾಯಿಂಟ್ಗಳನ್ನು ನಾವು ಇಂದು ವಿಡಿಯೋದಲ್ಲಿ ನೋಡಿದ್ದೀವಿ. ತಮಗೆ ಸಾಕಷ್ಟು ನಾಲೆಜ್ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಈಗಾಗಲೇ ಈ ವರ್ಷದ ಬಜೆಟ್ ಬಗ್ಗೆ ಕೂಡ ನಾವು ಒಂದು ವಿಡಿಯೋ ಮಾಡಿದ್ದೀವಿ, ನಿನ್ನೆ ಅದನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ಇವತ್ತು ಎಕನಾಮಿಕ್ ಸರ್ವೆ ಮೇಲೆ ಮಾಡಿದ್ದೀವಿ. ಇದನ್ನು ನೀವು ಒಂದು ಕಡೆ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಇದು ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿನೇ ಕ್ವಶನ್ ಬರ್ತಾವೆ, ಮತ್ತು ಮೇನ್ಸಲ್ಲಿ ಸಂದರ್ಭಕ್ಕೆ ತಕ್ಕಂಗೆ ನೀವು ಆನ್ಸರ್ ರೈಟಿಂಗಲ್ಲಿ ಮತ್ತು ಎಸ್ಸೇ ರೈಟಿಂಗಲ್ಲಿ ಇವನ್ನ ಕರೆಕ್ಟಾಗಿ ಬಳಸ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಯಾಕಂದರೆ ಇವೆಲ್ಲ ಅಥೆಂಟಿಕ್ ಗೌರ್ಮೆಂಟ್ ಡೇಟಾ ಇರೋದರಿಂದ ಇವುಗಳನ್ನು ನೀವು ಹೆಚ್ಚು ಹೆಚ್ಚು ಬಳಸಿದರೆ ಹೆಚ್ಚು ಮಾರ್ಕ್ಸನ್ನು ತೆಗೆಯುವಂಥ ಸಾಧ್ಯತೆಗಳು ಇರ್ತವೆ. ಸೊ ಹೀಗಾಗಿ ಇವನ್ನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೋತೀರಂಥೇಳಿ ನಾನು ಭಾವಿಸಿದ್ದೀನಿ. ಇವತ್ತಿನ ಡಿಸ್ಕಷನಲ್ಲಿ ನಾವು ಇಷ್ಟು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ಡಿಸ್ಕಷನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ನಿಮ್ಮನ್ನು ಕಾಣಿಸಿಕ್ತೀವಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್.